ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಈ ಪೌಲ್ಟ್ರಿ ಇಂಡಸ್ಟ್ರಿ ಅಥವಾ ಕುಕ್ಕುಟೋದ್ಯಮ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀವಿ. ನಾವು ಹಿಂದಿನ ಕಂತುಗಳಲ್ಲಿ ನಾವು ಗ್ರಾಮೀಣ ಕೋಳಿಗಳ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ವಿ ಅಥವಾ CPDO ಸರ್ವಿಸಸ್ ಬಗ್ಗೆ ಮಾತಾಡಿದ್ವಿ. ನಾವು ಏನೇ ಹೇಳಿದರೂ ಕೂಡ ಇವತ್ತಿನ ದಿನಮಾನದಲ್ಲಿ ಈ ಕೋಳಿ ಉದ್ಯಮ ಅಂದರೆ ನಮಗೆ ತಟ್ಟನೆ ಕಣ್ಣಿಗೆ ಕಾಣೋದು ಸಾಲಾಗಿ ಶೆಡ್ ಹಾಕಿರುವಂತಹ ಮಾಂಸದ ಕೋಳಿಗಳು ಅಥವಾ ಬ್ರಾಯ್ಲರ್, ಇನ್ನೊಂದು ಸಾಲಾಗಿ ಪೆಟ್ಟಿಗೆ ಪೆಟ್ಟಿಗೆ ಕಟ್ಟಿ ಮಾಡಿರುವಂಥ ದೊಡ್ಡ ದೊಡ್ಡ ಇದು ಮಾಡಿರುವಂಥ ಕೆಟ್ಟ ನಾಥವನ್ನು ಬೀರ್ತಾ ಇರುವಂಥ ಮೊಟ್ಟೆ ಕೋಳಿಗಳು. ಅದು ಸಾಮಾನ್ಯವಾಗಿ ನಮ್ಮ ಪೌಲ್ಟ್ರಿ ಅಂದರೆ ಆ ಮಟ್ಟಕ್ಕೆ ಬೆಳೆದಿದೆ. ಅಷ್ಟೊಂದು ಕೋಟ್ಯಾಂತರ ಜನರಿಗೆ ಜೀವನ ಆಧಾರ ಆಗಿದೆ. ಹಾಗಾಗಿ ಅದೊಂದು 20 ವರ್ಷದ ಬೆಳವಣಿಗೆ, 20-25 ವರ್ಷ ಅಂತ ಹೇಳ್ಬೋದು. ಹಾಗಾಗಿ ಅದಕ್ಕೂ ಕೂಡ ಮಹತ್ವ ಇದೆ, ಅದಕ್ಕೂ ಕೂಡ ಅವಕಾಶ ಇದೆ. ಅಥವಾ ಕೊನೆ ಪಕ್ಷ ನಮ್ಮ ವೀಕ್ಷಕರಿಗೆ ಇದನ್ನು ನಾನು ಯಾಕೆ ಮಾಡಬಾರ್ದು, ಇವರು ಯಾವುದೋ 100 ಕೋಳಿ 200 ಕೋಳಿದು ಮನೆ ಸುತ್ತ ಸಾಕೋದು ಇದನ್ನೇ ಕತೆ ಹೇಳ್ತಾರೆ, ನಾವು ಯಾಕೆ ಅದನ್ನು ಮಾಡಬಾರ್ದು, ಅದರಲ್ಲಿ ನಮಗೆ ಅವಕಾಶ ಇಲ್ವಾ ಹೇಳುವಂಥ ಸ್ವಾಭಾವಿಕ ಪ್ರಶ್ನೆ ಬರುತ್ತೆ. ಅವಕಾಶ ಇದೆ, ಖಂಡಿತವಾಗಿದೆ. ಅದನ್ನು ನಾವು ಮಾತಾಡೋದಕ್ಕೆ ಇವತ್ತು ಮತ್ತೆ ನಮ್ಮ CPDO ನಿರ್ದೇಶಕರು ಹಾಗೂ ಕೇಂದ್ರ ಸರ್ಕಾರದ ಜಂಟಿ ಆಯುಕ್ತರಾದ ಡಾಕ್ಟರ್ PS ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸ್ವಾಭಾವಿಕವಾಗಿ ಎಲ್ಲ ಕೋಳಿಗೂ ಸಂಬಂಧಪಟ್ಟಂತೆ ಜ್ಞಾನ ಇರೋರು, ಜೊತೆಗೆ ದೇಶ ವಿದೇಶವನ್ನು ಓಡಾಡ್ತಾರೆ. ಅವರಿಗೆ ಆ ಒಂದು ಇಂಡಸ್ಟ್ರಿ ಅಥವಾ ಆ ಉದ್ಯಮದ ಸ್ಪಷ್ಟವಾದ ಕಲ್ಪನೆ ಇದೆ, ಯಾಕೆಂದರೆ ಅವರು ದಿನನಿತ್ಯ ಅವರ ವ್ಯವಹಾರದಲ್ಲಿ ಆ ಇಂಡಸ್ಟ್ರಿಯವರ ಜೊತೆಗೆ ಮಾತಾಡ್ತಾ ಇರ್ತಾರೆ, ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಮತ್ತು ಸರ್ಕಾರದ ಯೋಜನೆಗಳು ಅವ್ರಿಗೆ ಗೊತ್ತು, ಯಾಕೆಂದರೆ ಅವರೇ ಸರ್ಕಾರ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಸಾಕಷ್ಟು ಅದರಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗಿಂತ ಹೆಚ್ಚು ಸೂಕ್ತವಾದ ವ್ಯಕ್ತಿ ನಮಗೆ ಸಿಗಲಿಕ್ಕಿಲ್ಲ. ಅಂತ ಕಾರಣಕ್ಕೆ ನಾವು ಡಾಕ್ಟರ್ PS ಮಹೇಶ್ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬನ್ನಿ ಡಾಕ್ಟರ್ ಮಹೇಶ್ ಅವರನ್ನು ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಶ್ರಮಜೀವಿ ಟಿವಿಗೆ ಮತ್ತೆ ಸ್ವಾಗತ, ಮತ್ತೆ ನಮ್ಮ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ. ಸರ್, ಇದರಲ್ಲಿ ನಾವು ಇಷ್ಟು ದಿನ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಗ್ರಾಮೀಣ ಕೋಳಿಗಳ ಬಗ್ಗೆ ಹೆಚ್ಚು ಮಾತಾಡಿದ್ವಿ, ನಾನು ಈಗ ಪ್ರಸ್ತಾವನೆಯಲ್ಲಿ ಹೇಳಿದಾಗೆ. ಇವತ್ತು ನಾವು ಈ ಕಮರ್ಷಿಯಲ್ ಪೌಲ್ಟ್ರಿ ಇವತ್ತಿನ ದಿನಮಾನದ ಏನು ಇದೆ ಇಲ್ಲಿ ಏನಾಗಿದೆ, ನಾನು ಪ್ರಸ್ತಾವನೆಯಲ್ಲಿ ಹೇಳಿದ ನೀವು ಗಮನಿಸಿರ್ತೀರಿ, ಜನಸಾಮಾನ್ಯರಲ್ಲಿ ಈ ಕೋಳಿ ಸಾಕಣೆ ಮಾಡೋರು ಕಂಡರೆ ಒಂದು ಸಿಟ್ಟಿದೆ, ಕೋಳಿ ಫಾರಂ ಬಗ್ಗೆ ಒಂದು ಸಿಟ್ಟಿದೆ. ಅದಕ್ಕೆ ಮೂಲತಃ ಕಾರಣ ಏನು ಕೇಳಿದರೆ, ಅವರು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ, ಅಲ್ಲಿ ಕೆಟ್ಟ ವಾಸನೆ ಬರುತ್ತೆ. ಎಷ್ಟೋ ಸಾಕಷ್ಟು ಪ್ರಕರಣಗಳು ಕೋರ್ಟಿಗೆ ಹೋಗಿದೆ, ಅಕ್ಕಪಕ್ಕದ ಇವರು ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಪರಿಸರದ ಇದು ಅಂಥೇಳಿ. ಅದು ನಿಜ, ನಮಗೂ ವಾಸನೆ ಬಂದಿದೆ, ನಿಜಾನೇ, ಅದರಲ್ಲೇನು ಮಾತಿಲ್ಲ. ಆದರೆ ಇವತ್ತಿನ ಇದರಲ್ಲಿ ಅದು ವೈಜ್ಞಾನಿಕವಾಗಿ ಮಾಡಿದರೆ ಹಾಗಿಲ್ಲ ಅಂತ ಕೂಡ ಒಂದು ಅಭಿಪ್ರಾಯ ಇದೆ. ಹಾಗೆ ನಾವು ಮೂಲ ಅದರ ಉದ್ಯಮಕ್ಕೆ ಹೋಗೋದಕ್ಕಿಂತ ಮೊದಲೇ ಇದರದ್ದು ಪರಿಸರಾತ್ಮಕ ಸಮಸ್ಯೆಗಳು ಅಥವಾ ಸಮಸ್ಯೆ ಇಲ್ಲದೆ ಹೋಗಿದ್ದು ಅದ್ರ ಬಗ್ಗೆ ಮಾತಾಡಬೇಡ, ಅದು ನಿಮ್ಮ ಅಭಿಪ್ರಾಯ ಹೇಳಿ. ನಮಸ್ಕಾರ ಹೇಗಿದ್ದಾರೆ. ನಮಸ್ಕಾರ ರೈತ ಬಾಂಧವರೇ. ನಮ್ಮ ಭಾರತದಲ್ಲಿ ನೀವು ನೋಡಿದ ಹಾಗೆ ನಾವು ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಮಾಡಿದ್ರು. ಗ್ರೀನ್ ರೆವಲ್ಯೂಷನ್ ಮಾಡಿದ ಕಾರಣ ಏನಾಯಿತು ಅಂದರೆ, 1947 ಸ್ವತಂತ್ರ ಬಂದಾಗ ನಮ್ಮಲ್ಲಿ ಆಹಾರದ ಕೊರತೆ ಇತ್ತು. 65ನೇ ಇಸವಿವರೆಗೂ ಆ ಸಮಸ್ಯೆ ಇತ್ತು. ಆ ಕಾರಣಕ್ಕಾಗಿ ಏನು ಮಾಡಿದ್ವಿ, ಗ್ರೀನ್ ರೆವಲ್ಯೂಷನ್ ಮುಖಾಂತರ ಭತ್ತ ಮತ್ತು ಗೋಧಿಯನ್ನು ದೊಡ್ಡ ಹೆಚ್ಚು ಪ್ರಮಾಣಕ್ಕೆ ಬೆಳೆಸಿ ಮಾಡಿದ್ವಿ. ಅದೇ ರೀತಿ ಈ ಕೋಳಿ ಉದ್ಯಮ ಅಂತ ನೀವು ಬಳಸಿದ್ರೆ ನಾವು ಇನ್ನು ಕೋಳಿ ಕ್ಷೇತ್ರ ಅಂತಲೇ ಅಂತ ಇದ್ದೀವಿ. ಓಕೆ. ಆ ಕ್ಷೇತ್ರದಲ್ಲಿ ಏನಾಯಿತು, ನಮಗೆ ಇತರೆ ರಾಜ ದೇಶಗಳಲ್ಲಿ ಈಗ ಅಮೇರಿಕ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಚೈನಾ ಇರ್ಬೋದು, ಅವುಗಳ ಒಂದು ಅಭಿವೃದ್ಧಿ ನೋಡಿಕೊಂಡು ಈ ಭಾರತಕ್ಕೂ ಸಹ ಒಂದು ಪ್ರೈವೇಟ್ ಕ್ರಾಂತಿಯನ್ನೇ ಮಾಡಿ ಈ ಬ್ರಾಯ್ಲರ್ ನೀವು ಹೇಳಿದಾಗೆ ಮಾಂಸ ತಳಿ ಮತ್ತು ಲೇಯರ್ ಅಂತೇಳಿ ಮೊಟ್ಟೆ ತಳಿ ತಂದ್ವಿ. ಓಕೆ. ಸೊ ಇವುಗಳೇ ಇದಕ್ಕೆ ನೀವು ಯಾವ ಕ್ರಾಂತಿ ಅಂತ ಹೇಳಿದ್ರಿ, ಯಾಕೆಂದರೆ ಹಸಿರು ಕ್ರಾಂತಿ ರೆವಲ್ಯೂಷನ್ ಅಂತ. ಯಾಕೆಂದರೆ ಹಸಿರು ಕ್ರಾಂತಿ, ಆಮೇಲೆ ಬಿಳಿ ಹಾಲಿಗೆ ಇದು ಬಿಳಿ ಕ್ರಾಂತಿ, ಮತ್ಸ್ಯಕ್ಕೆ ನೀಲಿ ಕ್ರಾಂತಿ, ಇದಕ್ಕೆ ಪಿಂಕ್ ರೆವಲ್ಯೂಷನ್ ಅಂತ ಅನ್ಅಫಿಷಿಯಲಿ ಕರೆಯಲ್ಲ, ಅನ್ಅಫಿಷಿಯಲಿ ಕರೀತೆ. ಸೊ ಈಗೇನು ಮಾಡಿದ್ವಿ ಅಂದರೆ, ಬಹುಶಃ ನೀವು ಅನ್ಕೋಬಹುದು ನಾನು ಯಾವ ರೀತಿ ಹೇಳ್ತೀನಿ ಇದನ್ನ ಎಕ್ಸ್ಪ್ಲನೇಷನ್ ಅಂದರೆ, ಕ್ರಿಕೆಟ್ ಥರ ಒಬ್ಬ ಬ್ಯಾಟ್ಸ್ಮನ್ ನಾಟ್ ಬೌಲರ್. ಸೊ ಬ್ಯಾಟ್ಸ್ಮನ್ನ ನೀವೇನು ಮಾಡ್ತೀರಾ, ಸೆಲೆಕ್ಟ್ ಮಾಡಿ ಅವ್ನು ಫಸ್ಟೇ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಕಡಿಮೆ ಓವರಲ್ಲಿ ಹೆಚ್ಚು ರನ್ ಹೊಡಿಬೇಕು. ಹೌದು. ಅದೇ ರೀತಿ ಈ ಬ್ರಾಯ್ಲರ್ ಕೋಳಿಗಳು, ಇವುಗಳನ್ನು ನಾರ್ಮಲ್ ಕೋಳಿಗಳೇ, ಒಂದು 10,000 ಕೋಳಿಗಳಲ್ಲಿ 500 ಕೋಳಿಗಳು ತಮ್ಮ ಜೆನೆಟಿಕ್ ಪೊಟೆನ್ಷಿಯಲ್ ಮುಖಾಂತರ ಬೇಗನೆ ಆಹಾರ ತಿಂದು ಕಮ್ಮಿ ಅವಧಿಯಲ್ಲಿ ಹೆಚ್ಚು ತೂಕ ಬರ್ತಾರೆ. ಅನುವಂಶೀಯ ಶಕ್ತಿ ಇರುತ್ತೆ. ಅವುಗಳನ್ನು ಆಯ್ಕೆ ಮಾಡಿಕೊಂಡು ತಂದೆ ತಾಯಿ ಕೋಳಿ ತರ ರೆಡಿ ಮಾಡಿ 1970 ನಾವು ಇದನ್ನ ಅಭಿವೃದ್ಧಿ ಮಾಡ್ತಾ ಬಂದಿದ್ದಾರೆ. ಭಾರತಕ್ಕೆ ಅದು ಇಲ್ಲಿಂದನೇ ಬಂದಿದ್ದ ಅಥವಾ ಹೊರಗಿಂದ ಬಂದಿರೋದು? ಭಾರತದಲ್ಲ ಅದು, ಇಡೀ ಪ್ರಪಂಚಕ್ಕೆ 4 ಜನ ಬಿಲ್ಡರ್ಸ್ ಇರೋದು.
ನಾಲ್ಕೇ ಜನ ಅದು ಕಂಪನಿಗಳು. ಆ ನಾಲ್ಕೇ ಕಂಪನಿಗಳು ಬ್ರಾಯ್ಲರ್ ಬ್ರೀಡರ್ಗಳನ್ನು ತಯಾರಿಸ್ತವೆ ಇವತ್ತಿನ ಕೂಡ. ಆ ಒಂದು ಪೇರೆಂಟ್ ಸ್ಟಾಕನ್ನು ಪ್ಯೂರ್ ಲೈನ್ಸ್ಗಳನ್ನು ನಮ್ಮ ಭಾರತ ದೇಶದ ಕಂಪ್ನಿಗಳು ತಂದು ಇಲ್ಲಿದೆಯಾದ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಂಡಿದ್ದಾರೆ. ಓಕೆ, ಸೊ ವಿಶೇಷವಾಗಿ ಪ್ರತಿ ವರ್ಷದಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಆಹಾರ ಬರೋ ಹೆಚ್ಚು ತೂಕ ಬರೋದಕ್ಕೆ ಸೆಲೆಕ್ಷನ್ ಮಾಡ್ತಾರೆ. ಅಂದ್ರೆ ನೀವು ಅದೇ ಹೇಳಿದ್ನಲ್ಲ, 2020 ನೀವು ಹೇಗೆ ವಿರಾಟ್ ಕೊಹ್ಲಿ ನೀವು ಆರ್ ಬಾಲಿಗೆ ಆರ್ ಸಿಕ್ಸ್ ಹೊಡಿತಾನೆ ಅಂತ ನೋಡಿದ್ರು, ಮುಂಚೆ ಎಲ್ಲ ಸಿಕ್ಸ್ಗಳೇ ಕಾಣಿಸ್ತಾ ಇರಲಿಲ್ಲ. ಸೊ ಆ ರೀತಿ ಈ ಸೆಲೆಕ್ಷನ್ ಆಗಿ ಬ್ರಾಯ್ಲರ್ ಉತ್ಪಾದನೆ ಆಯಿತು. ಅದೇ ರೀತಿ ಮೊಟ್ಟೆ ಕೋಳಿ ಅಂದ ತಕ್ಷಣ ನೀವು ಬೌಲರ್, ಮೊನ್ನೆ ನೋಡಿದ್ರಿ ಭಾರತದ ಮೂಲದ ವ್ಯಕ್ತಿ ನ್ಯೂಜಿಲೆಂಡ್ ಕಂಟ್ರಿಗೆ ಹೋಗಿ 10 wicket ತೆಗೆದುಬಿಟ್ಟ, ಕರೆಕ್ಟ್, ಎಂಟೈರ್ ಟೆಸ್ಟ್ ಮ್ಯಾಚ್ ಅಲ್ಲಿ ಗೆದ್ದ. ಅದೇ ರೀತಿ ಈ ಲೇಯರ್ ತಳಿಗಳು ಏನು ಅಂದ್ರೆ ಕಡಿಮೆ ತೂಕ ಇರಬೇಕು, ಹೆಚ್ಚು ಮೊಟ್ಟೆ ಕೊಡಬೇಕು, ಅದ್ರಲ್ಲಿ ಹೆಚ್ಚು ತೂಕ ಬರಬೇಕು, ಇದ್ರಲ್ಲಿ ಹೆಚ್ಚು ಮೊಟ್ಟೆ ಬರಬೇಕು. ಸೊ ಈ ಎರಡು ಸೆಲೆಕ್ಷನ್ ಮುಖಾಂತರ ಅಭಿವೃದ್ಧಿ ಆಯ್ತು. ಇನ್ನು ನೀವು ಪರಿಸರಕ್ಕೆ ಬಂದ್ರೆ ನಾನು ಹೇಳೋದೇನಂದ್ರೆ ನಮ್ಮ ಸರ್ಕಾರಿ ಸಂಸ್ಥೆಗಳ ಪ್ರಕಾರ ಜವಾಬ್ದಾರಿಯುತ ಕೋಳಿ ಪ್ರೊಡಕ್ಷನ್ ಮಾಡಬೇಕು, ಕೋಳಿ ತಯಾರಿಕೆ ಮಾಡಬೇಕು. ಅದೇ ರೀತಿ ನಾವು ಗೈಡ್ಲೈನ್ಸ್ಗಳನ್ನು ಮಾಡಿದ್ದೇವೆ. ಯಾಕಂದರೆ ಮಾನವ ಸಂಘ ಜೀವಿ, ಒಂದು ಹಳ್ಳಿ ಪರಿಸರದಲ್ಲಿದ್ದಾಗ ಮುಂಚೆ ಏನಾಗ್ತಿತ್ತು, ತಾತ ಅಜ್ಜಿ ಒಂದು ಹಸು, ಒಂದು ಎತ್ತು, ಒಂದು ಕೋಳಿ, ಒಂದು ಆಡು ಇಡ್ತಾ ಇದ್ದ, ಏನು ತೊಂದರೆ ಆಗ್ತಿರಲಿಲ್ಲ. ಇವತ್ತಿನ ಪರಿಸರದಲ್ಲಿ ಹಳ್ಳಿಲಿ ಹೋಗ್ಬಿಟ್ಟು ನಾವು ಆ ಪರಿಸರ ಹಾಳು ಮಾಡಿದ್ರೆ ಯಾವುದೇ ವ್ಯಕ್ತಿ ಆಗಿರ್ಬೋದು ಅದನ್ನು ಯಾರು ಸಹಿಸಲ್ಲ. ಹಾಗಾಗಿ ಈಗ ನಾವು ಪೌಲ್ಟ್ರಿ ಫಾರ್ಮಿಂಗ್ ಗೈಡ್ಲೈನ್ಸ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈ ಬ್ರಾಯ್ಲರಲ್ಲಿ ತೊಂದರೆ ಇಲ್ಲ. ಬ್ರಾಯ್ಲರ್ ಏನಾಗುತ್ತೆ, ಯಾಕಿಲ್ಲ, ಆ ಬೆಡ್ಡಿಂಗ್ ಮೆಟೀರಿಯಲ್ಲೇ ನೀವು ಪ್ಯಾಡಿ ಹಸ್ಕ್ ಹಾಕ್ಬಿಟ್ಟಿರ್ತೀರ, ಅದು ಹೀರ್ಕೊಂಬಿಡುತ್ತೆ. ಇಲ್ಲಿ ಲೇಯರ್ ತಳಿಗಳಲ್ಲಿ ಏನಾಗ್ತಿತ್ತು, ಕೇಜಲ್ಸ್ ಹಾಕ್ತೀವಿ, ಕೆಳಗಡೆ ಬಿದ್ದಿದ್ದ ಗೊಬ್ಬರನ್ನ ಡ್ರೈ ಆದರೆ ಒಳ್ಳೆ ಏರ್ ಇತ್ತು, ಟೆಂಪರೇಚರ್ ಚೆನ್ನಾಗಿತ್ತು, ಡ್ರೈ ಆಗ್ಬಿಡುತ್ತೆ. ಒಣಗಿಬಿಟ್ರೆ ವಾಸನೆ ಇಲ್ಲ, ಸ್ಮೆಲ್ ಇಲ್ಲ, ನೊಣ ಇಲ್ಲ. ಆದರೆ ನೀವು ಮಳೆ ಹೆಚ್ಚು ಬಂತು, ಆ ನೀರಿನ ಹೆಚ್ಚಿನ ಅಂಶ ಸೇರಿಕೊಂಡಾಗ ಅಲ್ಲಿ ಅದಕ್ಕೆ ತೇವಾಂಶ ಜಾಸ್ತಿ ಆಗಿ ಅಮೋನಿಯಾ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದಕ್ಕೆ ನಾವೀಗ ಜವಾಬ್ದಾರಿತ್ವಾಗಿ ರೈತರಿಗೆ ಏನು ಹೇಳ್ಕೊಟ್ಟಿದ್ದೀವಿ ಅಂದರೆ ಅವತ್ತಿನ ದಿನದಲ್ಲಿ ಹೇಗೆ ನೀವು ಪಾಯ್ಖಾನೆಗೆ ಸಿಸ್ಟಮ್ ಮಾಡಿಕೊಂಡ್ರೋ ಅವತ್ತಿನ ದಿನ ಅವತ್ತು ಗೊಬ್ಬರ ತೆಗೆದುಬಿಡ್ರಿ. ಓಕೆ, ಗೊಬ್ಬರ ತೆಗೆದುಬಿಟ್ಟು ಒಂದು ಗುಡ್ಡೆ ಹಾಕಿದ್ರೆ ಅದು ಏರಿಯೇಷನ್ ಆಗುತ್ತೆ, ಬಾಚ್ಕೊಂಬರ್ತಾರೆ. ಸಲ್ಕೆಯಲ್ಲಿ ಎಳೀತಾರೆ, ಒಂದು ಇವತ್ತು ಮೆಕಾನಿಸ್ಡು ಬಂದಿದೆ, ಅಟ್ಲೀಸ್ಟ್ ಸಲ್ಕೆಲ್ಲಾರು ತೆಗೀತಾರೆ. ತೆಗೆದುಬಿಟ್ಟು ಒಂದು ಗುಡ್ಡೆ ಹಾಕಿದ್ರೆ ಆ ಗೊಬ್ಬರದ ಸ್ಮೆಲ್ ಬರಲ್ಲ, ಏರಿಯೇಷನ್ ಆಯ್ತು ಅಂದ್ರೆ ಸ್ಮೆಲ್ ಬರಲ್ಲ. ಓಕೆ, ಅದು ತಕ್ಷಣ ಹೋಗ್ಬಿಡುತ್ತೆ. ಆಮೇಲೆ ನೀವೇ ಆಗಲೇ ಹೇಳಿದಾಗೆ ಕೋಳಿ ಗೊಬ್ಬರಕ್ಕೆ ಹೆಚ್ಚಿನ ಡಿಮಾಂಡ್ ಇದೆ, ಬಂಗಾರ ಅಂತ ಕರಿತೀವಿ ನಾವು. ನಮಗೆ ನಿಮ್ ಕೋಳಿ ಮೊಟ್ಟೆನೂ ಬೇಡ, ಗೊಬ್ಬರ ಕೊಟ್ಬಿಡಿ ಸಾಕು. ಅದಕ್ಕೋಸ್ಕರ ಇವಾಗ ನೀವು ತುಮಕೂರು ಈ ಸೈಡಲ್ಲಿ ಅಡಿಕೆ ಬೆಳೆಯೋ ಜಾಗದಲ್ಲಿ ಹೋದ್ರೆ ಬಂಗಾರ ತರ ತಗೊಂಡೋಗ್ತಾರೆ. ಹಾಗಾಗಿ ನನ್ನ ಮನವಿ ಎಲ್ಲರೂ, ಸರ್ ಈಗ ಒಂದು ಉಪ ಪ್ರಶ್ನೆ ಕೇಳ್ತೀನಿ, ನೀವು ಕೃಷಿಗೆ ಟಚ್ ಇದ್ದವ್ರೆ, ಭಾಳಷ್ಟು ಜನರ ತಲೆಯಲ್ಲಿ ಏನಿದೆ, ಇನ್ನೂ ಕೋಳಿ ಗೊಬ್ಬರ ಹಾಕಿದ್ರೆ ಹೀಟು, ಹಾಗಾಗಿ ಅದನ್ನ ಹಾಕಬಾರ್ದು ಅಂತ ಸಾಕಷ್ಟು ಜನ ಹಾಕೋದಿಲ್ಲ. ನಾನು ರೈತರಿಗೆ ಏನು ಹೇಳ್ತೀನಿ, ಹಂಗೆ ಆ ಥರ ಏನಿಲ್ಲ, ಅವ್ರು ಹಾಗೇ ಅಂದ್ಕೊಂಡಿರಲಿ, ಯಾಕೆ ರೇಟ್ ಹೆಚ್ಚಾಗ್ಬಿಡುತ್ತೆ ಎಲ್ಲರೂ ಕೇಳಿದರೆ, ನೀವು ಪ್ರೀತಿಯಿಂದ ತಂದು ಹಾಕಿ ಭಾಳ ಒಳ್ಳೆಯದು, ಏನು ಹೀಟಲ್ಲ, ನಾವೇನು ತಿಂತೀವಿ ಹೈಟ್ ಆಗೋದಕ್ಕೆ, ಗಿಡಕ್ಕೆ ಏನು ತೊಂದರೆ ಆಗೋದಿಲ್ಲ, ಹಾಕಿ ಅಂತ ನಾವು ಎಲ್ಲರಿಗೂ ಹೇಳ್ತೀವಿ. ಯಾಕೆಂದರೆ ಹಸುವಿನ ಗೊಬ್ಬರ ಸಿಗೋದಿಲ್ಲ ಅಥವಾ ಒಳ್ಳೆ ಗೊಬ್ಬರ ಸಿಗೋದಿಲ್ಲ. ಸೊ ನಿಮ್ಮ ಅನುಭವದಲ್ಲಿ ಇದು ಆ ಥರದ್ದು ಏನಾರು ಇದೆಯಾ? ಇದು ಉತ್ತಮ ಪ್ರಶ್ನೆ. ಇದು ಏನಾಗುತ್ತೆ, ಆವಾಗಲೇ ನಾನು ಹೇಳಿದಾಗ ಅಮೋನಿಯಾ ಅಂತ ಹೇಳಿದೆ. ಅಂದರೆ ಈ ಕೋಳಿ ಗೊಬ್ಬರದಲ್ಲಿ, ಬಿಕಾಸ್ ಕೋಳಿ ಯೂರಿನ್ ಅಂತೇಳಿ, ನೀವು ಯೂರಿಕ್ ಆಸಿಡ್ ಕಂಟೆಂಟ್ ಹೆವಿ ಇರುತ್ತೆ, ಮೂತ್ರ ಸಪರೇಟ್ ಮಾಡೋದಿಲ್ಲ, ಅದರಲ್ಲಿ ನೈಟ್ರೋಜನ್ ಕಂಟೆಂಟ್ ಬಹಳ ಇರುತ್ತೆ. ಸೊ ಅದಕ್ಕಾಗಿ ಇಟ್ ಮೇ ಬಿ ಕಾಸ್ಟಿಕ್. ಸಪೋಸ್ ನೀವು ಅವ್ರನ್ನ ನೇರವಾಗಿ ಗಿಡಕ್ಕೆ ಹಾಕದಾದ್ರೆ, ಹೆಚ್ಚಿನ ಅಂಶದಲ್ಲಿ ಮಳೆ ಇರಲಿಲ್ಲ ಅಥವಾ ನೀರು ಕೊಡಲಿಲ್ಲ ಅಂದರೆ ಗಿಡ ಸುಟ್ಟೋಗುತ್ತೆ. ಅದಕ್ಕೆ ನಮ್ಮ ಸಲಹೆ ಏನು ಮಾಡ್ತೀವಿ ನಾವು ವೈಜ್ಞಾನಿಕವಾಗಿ ಹೇಳೋದು ಅಂದರೆ 1:9 ಅಂತ ಹೇಳ್ತೀವಿ. ಅಂದರೆ ಒಂದು ಭಾಗ ಕೋಳಿ ಗೊಬ್ಬರ, 9 ಮಣ್ಣು, ಇದನ್ನು ಮಿಕ್ಸ್ ಮಾಡಿ ನೀವು ಸುತ್ತ ಒಂದು ಅಡಿಕೆ ತೋಟ ಇರ್ಬೋದು ಅಥವಾ ತೆಂಗಿನ ಗಿಡ ಇರ್ಬೋದು, ಒಂದು ಅರ್ಧ ಅಡಿ ದೂರದಲ್ಲಿ ಸಣ್ಣ ಟ್ರೆಂಚ್ ಮಾಡಿ ಅಲ್ಲಿ ಗೊಬ್ಬರ ಹಾಕಿ ನೀರು ಬಿಟ್ಟರೆ ಸ್ಲೋ ಅಬ್ಸಾರ್ಪ್ಷನ್ ಆಗುತ್ತೆ. ಕರೆಕ್ಟ್, ಸ್ಲೋ ಅಬ್ಸಾರ್ಪ್ಷನ್ ಆದಾಗ ಇಲ್ಲ ನಿಜ. ಇದರಲ್ಲಿ ಏನು ಗೊತ್ತಾ, ಮತ್ತೆ ಇವತ್ತು ಕೋಳಿ ಪಿಸ್ಟಿ ಹಾಕಿದ ತಕ್ಷಣ ತಂದು ಯಾರು ತೋಟಕ್ಕೆ ಹಾಕಲ್ಲ, ಅದು ಹೊರಗಡೆ ಹಾಕಿದಾಗ ಅದ್ರದ್ದು ಯೂರಿಕ್ ಆಸಿಡ್ ಅದು ಅಮೋನಿಯಾ ಒಂದಿಷ್ಟು ಹೊರಟೋಗೋದು ಹೋಗಿರುತ್ತೆ. ಬಟ್ ಆದ್ರೂ ಕಾಸ್ಟಿಕ್ ಕಂಟೆಂಟ್ ಇರುತ್ತೆ, ಸಾಯಿಲ್ ಅಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಒಳ್ಳೇದು. ಒಳ್ಳೇದು ಅಲ್ಲ, ಸಾಮಾನ್ಯ ಮಿಕ್ಸ್ ಮಾಡ್ತಾರೆ. ಅದು ಕೆಲವು ಗೊತ್ತಿರೋರು ಕನಕಾಂಬರ ಗಿಡಕ್ಕೆ, ಹೂವಿನ ಗಿಡಕ್ಕೆ ಅವಕ್ಕೆಲ್ಲ ಹಾಕಿದ್ರೆ ಸುಟ್ಟೆ ಹೋಗ್ತದೆ, ಸೆನ್ಸಿಟಿವ್ ಆಗುತ್ತೆ. ಅದ್ರ ಬದಲು ಈ ಕಾಯಂ ಬೆಳೆಗಳಿಗೆಲ್ಲ ಹಾಕಿದ್ರೆ ಏನೂ ಆಗೋದಿಲ್ಲ, ಬಟ್ ಅದು ರೈತರಲ್ಲಿ ಇರುವಂಥ ಕೆಲವು ತಪ್ಪು ಕಲ್ಪನೆ ಅಷ್ಟೆ. ಸೊ ಹಾಗಾಗಿ ಪರಿಸರಾತ್ಮಕವಾಗಿ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತೀರಿ. ಆಗಲೂ ದಿನ ತೆಗೆದುಬಿಟ್ರೆ ಏನು ತೊಂದರೆ, ದಿನ ತೆಗೆದು ಅಷ್ಟೇ ಸಿಂಪಲ್. ಯಾಕಂದರೆ ಯಾವುದೇ ನೀವು ಗಲೀಜು ಅಂತ ಹೇಳಿದಾಗ ಅದಕ್ಕೆ ನೊಣ ಆಗಲಿ ಮತ್ತೊಂದು ಹುಳುಗಳಾಗಲಿ ಅಟ್ರಾಕ್ಷನ್ ಆಗುತ್ತೆ. ಅದನ್ನು ತೆಗೆದು ಗುಡ್ಡೆ ಹಾಕಿ ಹೀಟ್ ಪ್ರೊಸೆಸ್ ಮಾಯಿಶ್ಚರ್ ಹೊಟ್ಟೋಯ್ತು ಅಂದರೆ ಇಟ್ ಬಿಕಮ್ಸ್ ಗೊಬ್ಬರ. ಬಟ್ ಈಗ ಮಳೆ ಭಾರಿ ಬೀಳುವಂತಲ್ಲಿ ಮಳೆಗಾಲದಲ್ಲಿ ಏನು ಮಾಡೋಣ? ಮಳೆಗಾಲದಲ್ಲೂ ಮಳೆಗಾಲದಲ್ಲಿ ಮೆಥಡನ್ನು ಅದನ್ನು ಸ್ಟೋರ್ ಮಾಡಲೇಬೇಕು ಮತ್ತು ಡ್ರೈ ಮಾಡಿಸ್ಲೇಬೇಕು. ಡ್ರೈ ಮಾಡೋದಕ್ಕೆ ಟೆಕ್ನಿಕ್ ಹೆಂಗೆ ಮಾಡಿದ್ದಾರೆ ರೈತರು ಇವಾಗ ಅಂದರೆ, ಫಸ್ಟ್ ಮಳೆಗಾಲದಲ್ಲಿ ನೀವು ಹೇಳಿದಾಗ ಅದೊಂದು ನೀರು ಗುಂಡಿ ಆಗಿಬಿಡುತ್ತೆ. ಹೌದು, ಆ ನೀರು ಗುಂಡಿನ ತೊಗೊಂಡಾಗ ಓಪನ್ ಫೀಲ್ಡಲ್ಲಿ ಹರಡಬೇಕು.
ಆವಾಗ ಅದು ನಿಧಾನಕ್ಕೆ ಡ್ರೈ ಆಗುತ್ತೆ, ಡ್ರೈ ಆದ್ಮೇಲೆ ಮಾರ್ಕೋತಾರೆ. ಒಟ್ಟಾರ ಕಿರಿಕಿರಿ ಸಮಸ್ಯೆ ಕಿರಿಕಿರಿನೆ ಅದು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಒಂದಂದ್ರೆ ನಾವು ಜವಾಬ್ದಾರಿಯುತ ರೈತರಾಗಬೇಕು, ಬರೀ ಮೊಟ್ಟೆ ಬರೀ ಕೋಳಿ ಬೇಡ, ಗೊಬ್ಬರನು ನಂದೆ ಅನ್ನೋ ಜವಾಬ್ದಾರಿ ಕೋಳಿ ರೈತನಿಗೆ ಬರಬೇಕು. ಆ ಕೋಳಿ ರೈತ ಗೊಬ್ಬರಕ್ಕೆ ಬಹಳ ಮಹತ್ವ ಬಂದಿದೆ, ಹಾಗಾಗಿ ಬಹುಶಃ ಅದು ಒಂದು ಅವರಿಗೂ ಕೂಡ ಒಂದು ಪ್ರೊಸೆಸ್ ಮಾಡಬೇಕು. ಅವರು ಇನ್ಕಮ್ ನೆಗ್ಲೆಕ್ಟ್ ಮಾಡಿ ನಾವು ಸೊಸೈಟಿಗೆ ಪೊಲ್ಯೂಟ್ ಮಾಡ್ತೀವಿ ಅಂದರೆ ನಾಳೆ ಇದು ತೊಂದರೆ ಆಗುತ್ತೆ. ಈಗ ಹೌದು, ಈಗ ಇದಕ್ಕೆ ಈಗ ನೀವು ಒಂದು ಕೋಳಿ ಫಾರ್ಮ್ ಮಾಡಿದರೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇವ್ರದ್ದು ಯಾರ್ದು ಸರ್ಟಿಫಿಕೇಶನ್ ಬೇಕಾ? ಇತ್ತೀಚಿನವರೆಗೂ ನಾವೇನು ಮಾಡಿದ್ವಿ ಅಂತಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಹೊರಗಡೆ ಇಟ್ಟಿದ್ವಿ. ಓನ್ಲಿ ಒಂದು ರೆಗ್ಯುಲೇಷನ್ ಸಿ ಪಿ ಸಿ ಬಿ ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರಕಾರ 100,000 ಮೇಲಿದ್ದರೆ ಮಾತ್ರ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್, ಹಕ್ಕಿಗಳ ಸಂಖ್ಯೆ. ಅದಕ್ಕಿಂತ ಕೆಳಗಿದ್ದರೆ ಆ ಲೋಕಲ್ ವೆಟ್ನರಿ ಆಫೀಸರು ಲೋಕಲ್ ಪಂಚಾಯತ್ ಅವರು ನಿಮಗೊಂದು ಮಾರ್ಗದರ್ಶನ ಕೊಡ್ತಾರೆ. ಅದು ಬಿಟ್ಟರೆ ಬೇರೆ ಯಾವುದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವಶ್ಯಕತೆ ಇಲ್ಲ. ತೀರಾ ದೊಡ್ಡ ಫಾರ್ಮ್ ಮಾಡಿದ್ರೆ ಬೇಕಾಗ್ತದೆ. ನೀವು ಅಕ್ಕಪಕ್ಕದ ನದಿ ಗಿದಿಯನ್ನು ಗಲೀಜು ಮಾಡೋದಿಲ್ಲ, ಮಾಡಬಾರ್ದು, ಎನ್ವೈರನ್ಮೆಂಟ್ ಪೊಲ್ಯೂಷನ್ ಆಗಬಾರ್ದು, ಹಳೆ ಜವಾಬ್ದಾರಿ ತಗೊಳ್ಳೇಬೇಕಾಗ್ತದೆ. ಸೊ ಆದರೆ ಇದನ್ನು ವೈಜ್ಞಾನಿಕವಾಗಿ ಮಾಡಿದರೆ ಆ ಥರದ್ದು ಏನು ಸಮಸ್ಯೆ ಇಲ್ಲ. ಇಲ್ಲ, ಗುಜರಾತ್ ಈಕೋ ಕೃಷಿ ಜೀವನ್ ಅಮೃತ್ ಸಾವಯವ ಒಳಸುರಿಗಳು, ರಂಜಕ ಸಮೃದ್ಧ ಸಾವಯವ ಗೊಬ್ಬರ ಧರಾಮೃತ್ ಪಿ, ಸಾವಯವ ಗೊಬ್ಬರ ತಯಾರಿಕೆಗೆ ಬಯೋ ಕಂಪೋಸ್ಟರ್ ಕನ್ಸೋರ್ಷಿಯಂ, ಅತ್ಯುತ್ಕೃಷ್ಟ ಜೀವಾಣು ಗೊಬ್ಬರ ಪ್ಲಾಟಿನಂ, ಜೀವಾಣುಗಳಿಗೆ ಪೇಟೆಂಟ್ ಹೊಂದಿದ 3 ಪದರದ ರಕ್ಷಾ ಕವಚ, ರಸಗೊಬ್ಬರ ಮತ್ತು ರಾಸಾಯನಿಕಗಳೊಂದಿಗೆ ಸೇರಿಸಿ ಬಳಸಬಹುದು. ವೈಜ್ಞಾನಿಕ ಸಾವಯವ ಕೃಷಿಗೆ ಕೃಷಿ ಜೀವನ್ ಅಮೃತ್. ಬಯೋಗ್ರೀನ್ ಅಪರೂಪದ ಕೃಷಿ ಪರಿಕರಗಳ ಏಕಮೇವ ಕೇಂದ್ರ. ಅಜೋಲಾ ಸಸ್ಯ, ತೊಟ್ಟಿ ಪೂರೈಕೆ ಮತ್ತು ಬೆಳೆಸುವ ಮಾಹಿತಿ, ಶೀಘ್ರ ಹಸಿರು ಮೇವಿಗೆ ಹೈಡ್ರೋಪೋನಿಕ್ಸ್ ಫಾಡರ್ ಘಟಕ ಸ್ಥಾಪನೆ, ಎರೆಹುಳು, ಎರೆತೊಟ್ಟಿ ಮತ್ತು ಎರೆಗೊಬ್ಬರಗಳ ಪೂರೈಕೆ, ಮೇವು ಹಸಿರೆಲೆ ಗೊಬ್ಬರದ ಬೀಜ ಪೂರೈಕೆ, ಪಾರ್ಸೆಲ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ರವಾನೆ, ಘಟಕ ಸ್ಥಾಪನೆ, ಮಾರ್ಗದರ್ಶನ ಮತ್ತು ಸಲಹಾ ಸೇವೆ. ಸಂಪರ್ಕಿಸಿ ಬಯೋಗ್ರೀನ್ ಬೆಂಗಳೂರು. ಎಪಿಜೆ ಅಬ್ದುಲ್ ಕಲಾಂ ಪ್ರಶಸ್ತಿ ಪುರಸ್ಕೃತ DSIR ಮಾನ್ಯತೆ ಪಡೆದ ವಾರಣಾಸಿ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಫೌಂಡೇಶನ್, ಆರ್ಗ್ಯಾನಿಕ್ ಇನ್ಪುಟ್ ಸರ್ಟಿಫಿಕೇಟ್ ಹೊಂದಿದ ಸಾವಯವ ಕೃಷಿ ಒಳಸುರಿಗಳು, ಕೋಕೋಪೀಟ್, ಅಡಿಕೆ ಸಿಪ್ಪೆ ಹಾಗೂ ಕಬ್ಬಿನ ರೌದಿ ಗೊಬ್ಬರ ಮಾಡಲು ವಿಶೇಷ ಜೀವಾಣು ಕನ್ಸೋರ್ಷಿಯಂ, ವಾರಣಾಸಿ ಸಾವಯವ ಮತ್ತು ಜೀವಾಣು ಗೊಬ್ಬರಗಳ ಸರಣಿ, 4 ದಶಕಗಳ ಸಾರ್ಥಕ ಸೇವೆಯಲ್ಲಿ ವಾರಣಾಸಿ ಫೌಂಡೇಶನ್. ಸರಿ, ಈಗ ನಾವು ಮೂಲ ವಿಷಯಕ್ಕೆ ಬರೋಣ. ಇದರಲ್ಲಿ ಈಗ ಮತ್ತೆ 2, ಒಂದು ಬ್ರಾಯ್ಲರು, ಇನ್ನೊಂದು ಲೇಯರು. ಅದನ್ನು ನಾವು ಸಂಕ್ಷಿಪ್ತವಾಗಿ, ಯಾಕೆಂದರೆ ಇದು ದೊಡ್ಡ ವಿಜ್ಞಾನ, ಅದರದ್ದು ನೀವು ನಮ್ಮ ಹಿಂದಿನ ಕಂತುಗಳಲ್ಲಿ ಹೇಳಿದರೆ ಎಷ್ಟು ಪ್ರಮಾಣಕ್ಕಿದೆ ಅಂತ, ಕೋಟಿ ಸಂಖ್ಯೆಯಲ್ಲಿ ಇದು ಮಾಡ್ತಾರೆ. ಹಾಗಾಗಿ ನಾವು ಸಂಕ್ಷಿಪ್ತವಾಗಿ ನಮ್ಮ ರೈತರ ಮಟ್ಟಕ್ಕೆ ಹೇಳೋದಾದರೆ ಈ ಬ್ರಾಯ್ಲರ್ ಬಗ್ಗೆ ಮೊದಲೇ ಬರೋಣ, ಯಾಕೆಂದರೆ ಹೆಚ್ಚು ಇದು. ಬ್ರಾಯ್ಲರ್ ಇಂಡಸ್ಟ್ರಿ ಹೇಗಿದೆ ಈಗ, ಮಿನಿಮಮ್ ಅಂದರೆ ಎಷ್ಟರಿಂದ ನಾವು ಸಾಕ್ಬೋದು, ಅಥವಾ ಅದರಲ್ಲಿ ಏನು ಮಾಡೆಲ್, ಬಿಸ್ನೆಸ್ ಮಾಡೆಲ್ ನೀವೇನು ಹೇಳ್ತೀರಿ? ಇದಕ್ಕೆ ಉತ್ತರ ನೇರವಾಗಿ ರೈತರಿಗೆ ಒಂದು 5 ಮಾಡೆಲ್ಗಳಿದೆ. ಓಕೆ, ಅದು 5 ಮಾಡೆಲ್ ಹೆಂಗೆ ಅಂದರೆ, ಮೊದಲನೇದು ಒಂದು 80% ಮಾಡಲು ಓಲಾ ಮಾಡಲ್ ಅಂತ ಕರಿತೀನಿ ನಾನು. ಓಕೆ, ಓಲಾ ಮಾಡಲ್ ಅಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದರೆ ಕಾರ್ನಂದು ಕಂಪ್ನಿ ಕೊಟ್ಬಿಡ್ತೀನಿ, ಅವನೇ ಡೀಸೆಲ್ ಹಾಕೋತಾನೆ, ಅವನೇ ಡ್ರೈವರ್ ಇಡ್ತಾನೆ, ಅವನೇ ಮೇಂಟೆನೆನ್ಸ್ ಮಾಡ್ಕೋತಾನೆ, ಅವನೇ ಕಸ್ಟಮರ್ ಕೊಡ್ತಾನೆ, ಅವನೇ ಕಸ್ಟಮರ್ ಕೊಡ್ತಾನೆ, 4 ಕಿಲೋಮೀಟರ್ ನನಗೆ ಇಷ್ಟು ಕೊಡ್ತಾನೆ. ಕರೆಕ್ಟ್, ನಾನು ಗಾಡಿ ಅವನಿಗೆ ಕೊಟ್ಬಿಟ್ರೆ. ಅದೇ ರೀತಿ ನಮ್ಮ ಕೋಳಿಲಿ ಸಾಧಾರಣವಾಗಿ ಒಂದು 60% ಕರ್ನಾಟಕದಲ್ಲಿ 90% ಅಂತಲೇ ಹೇಳ್ಬೋದು, 90% ಇರೋದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಲ್. ಅರ್ಥ ಏನು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಶೆಡ್ಡು, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ರೈತ ಮಾಡಬೇಕು. ಕಂಪನಿಗಳು ಕೋಳಿ ಮರಿ, ಅದಕ್ಕೆ ಮೆಡಿಸಿನ್ನು, ಅದಕ್ಕೆ ಬೇಕಾದಂಥ ಆಹಾರ, ವ್ಯಾಕ್ಸಿನ್ನು ಎಲ್ಲ ಕೊಡ್ತಾರೆ. ಎಲ್ಲ ಅವ್ರದೇ ಖರ್ಚು, ಆಪರೇಷನಲ್ ಎಕ್ಸ್ಪೆಂಡಿಚರ್ ಅವ್ರದ್ದು. ರೈತ ಏನು ಮಾಡಬೇಕು? ಸಾಕಿ ಕೊಡಬೇಕು ಅವ್ರಿಗೆ. ಸಾಕೋದು ಅಂದರೆ ಫೀಡ್ ಹಾಕೋದವನೆ, ನೀರು ಹಾಕೋದವನೆ, ವ್ಯಾಕ್ಸಿನ್ ಅಡ್ಮಿನಿಸ್ಟರ್ ಮಾಡೋದವನೆ, ವ್ಯಾಕ್ಸಿನ್ ಅವ್ರು ತಂದು ಕೊಡ್ತಾರೆ, ಮೆಡಿಸಿನ್ ಹಾಕೋದವನೆ, ಶಾಖ ಕೊಡೋದವನೆ, ಇಷ್ಟೆಲ್ಲ ಮಾಡಿ ಬೆಳೆಸಿ ಕೊಟ್ಟರೆ ಅವರು 1 ಕೆಜಿಗೆ ಇಷ್ಟು ದರ ಅಂತ ಕೊಟ್ಟು ಅವರಿಗೆ ಮಾಡ್ತಾರೆ. ಇದರಲ್ಲಿ ಏನು, ಇವರ ಪಾರ್ಟ್ನರ್ ಫಾರ್ ಓನ್ಲಿ ಆಪರೇಷನಲ್ ಎಕ್ಸ್ಪೆಂಡಿಚರ್, ಅಂದರೆ ಖರ್ಚಿಗೆ ಮಾತ್ರ ನೀವು ಪಾರ್ಟ್ನರ್ ಆಗಿರ್ತೀರಾ, ಮತ್ತು ಬಿಲ್ಡಿಂಗ್ ಕಟ್ಟಿದ್ದು ಮೂಲ ಖರ್ಚು ಇದ್ದೇ ಇದೆ, ಇದ್ದೇ ಇರುತ್ತೆ. ಹಾಗಾಗಿ ಇದಕ್ಕೆ ಏನಾಗುತ್ತೆ ಅಂದರೆ ರಿಸ್ಕ್ ನಿಮ್ದು ಭಾಳ ಕಮ್ಮಿ ಇರುತ್ತೆ. ರಿಸ್ಕ್ ಈಗ ಸಪೋಸ್ ಲಾಭ ಆಯಿತು ಅಂದ್ರೂ ಕಂಪ್ನಿಗೆ ಹೆಚ್ಚು ಲಾಭ ಆಗುತ್ತೆ, ನಷ್ಟ ಆಯಿತು ಅಂದ್ರೂ ಕಂಪ್ನಿಗೆ ನಷ್ಟ ಆಗುತ್ತೆ. ಹೌದು, ಈಗ ಬರ್ಡ್ ಫ್ಲೂ ಅಂತಿಂಥದ್ದು ಬಂದು ಗದ್ದಲ ಆಗಿ ಇದು ವ್ಯಾಪಾರ ಆಗಿಲ್ಲ ಅಂದ್ರೆ ಅವ್ರು ತೊಗೊಂಡೋಗ್ತಾರೆ, ತೊಗೊಂಡೋಗ್ತಾರೆ. ಈಗ ಅವ್ರದ್ದು ಅದಕ್ಕೆ ಹೇಳಿದಲ್ಲ, ರಿಸ್ಕ್ ಫ್ರೀ. ಈಗ ನಿಮ್ಗೆ ರೆಂಟ್ ಇದ್ದಂಗೆ ಅದು, ಸಪೋಸ್ ಈಗ ಒಂದು ಕೋಳಿ ವ್ಯಾಪಾರದಲ್ಲಿ ರಿಟೇಲ್ ರೇಟಲ್ಲಿ 100 ರೂಪಾಯಿ ಇದ್ರೂ ನಿಮಗೆ ಪರ್ ಕೆ ಜಿ 7 ರೂಪಾಯಿ ಅಂತಲೇ ಇಟ್ಕೊಳ್ಳೋದು, ಫಾರ್ ಎಕ್ಸಾಂಪಲ್.
ಅವ್ರು 7 ರೂಪಾಯಿ ಕೊಡ್ತಾರೆ ಬೆಳೆಸಿದ್ದಕ್ಕೆ. ಹಾಂ, 2 ಕೆಜಿಗೆ 14 ರೂಪಾಯಿ. ಅದ್ರಲ್ಲಿ ಖರ್ಚು ಒಂದು ನಿಮ್ಗೊಂದು 8 ರೂಪಾಯಿ ಖರ್ಚು ಬರ್ಬೋದು, ಒಂದು 6 ರೂಪಾಯಿ ಒಂದು ಕೆಜಿಗೆ ಉಳಿಯುತ್ತೆ ರೈತನಿಗೆ. ಅವನು ಕಮ್ಮಿಗೆ ಮಾರ್ಕೊಂಡು ಅಂತ ಇಟ್ಕೊಳ್ಳಿ, 40 ರೂಪಾಯಿ ಮಾರ್ಕೊಂಡ್ರು ನಿಮ್ಗೆ ಅಷ್ಟೇ ಕೊಡ್ತಾರೆ. ಆ 2 ಮಿನಿಮಮ್ ಅಂತ ಇರ್ತದೆ ಒಂದು. ಓಕೆ, ಚೆನ್ನಾಗಿ ಬೆಳೆಸೋ ರೈತನಿಗೆ ಇನ್ಸೆಂಟಿವ್ ಕೊಡ್ತಾರೆ, ಕೆಡಿಸಿದ ರೈತನಿಗೆ ಕಮ್ಮಿನೂ ಮಾಡ್ತಾರೆ. ಇಟ್ಸ್ ಎ ಕಾಂಪಿಟೇಷನ್ ಸ್ಪಿರಿಟ್. ಇದು ಲೀಗಲ್ ಅಗ್ರಿಮೆಂಟ್ ಇರುತ್ತೆ, ಯಾಕೆಂದ್ರೆ ಈಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ಆ್ಯಕ್ಟ್ ಬಂದು ಹೋಗಿ ಎಲ್ಲ ಆಯಿತು ಬೇರೆ ಕೃಷಿ ಕ್ಷೇತ್ರಕ್ಕೆ. ಇಲ್ಲಿ ಇವ್ರ ಜೊತೆಗೆ ರಿಟರ್ನ್ ಅಗ್ರಿಮೆಂಟ್ ಇರುತ್ತೆ? ಲೀಗಲ್ ಅಗ್ರಿಮೆಂಟ್, ರಿಟರ್ನ್ ಅಗ್ರಿಮೆಂಟ್ ಇರುತ್ತೆ, ಇರುತ್ತೆ ರೈತರ ಮತ್ತು ಕಂಪನಿಯ ಮುಖಾಂತರ ರಿಟರ್ನ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಇರುತ್ತೆ. ಅದಕ್ಕೆ ಸಾಕಷ್ಟು ಪರ ವಿರೋಧಗಳಿದ್ದಾವೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ. ಅದು ಕರ್ನಾಟಕಕ್ಕೆ ರೈತರು ಸಹ ರೆಪ್ರೆಸೆಂಟ್ ಮಾಡಿದ್ದಾರೆ, ಕರ್ನಾಟಕ ಗೌರ್ಮೆಂಟ್ ಕಂಪನಿಗಳನ್ನು ಕರೆದು ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಇದರಲ್ಲಿ ಏನಂದ್ರೆ ಒಳ್ಳೆ ರೈತರಿಗೆ ನಷ್ಟ ಇಲ್ಲ, ಒಳ್ಳೆ ಕಂಪನಿಗಳಿಗೂ ನಷ್ಟ ಇಲ್ಲ. ರೈತರು ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ಅವ್ರುಗಳ ಕಂಪ್ನಿ ಪನಿಷ್ ಮಾಡಬೇಕು ಅಂತ ಕಂಪ್ನಿಯವ್ರು ಹೇಳ್ತಾರೆ. ಕಂಪ್ನಿಯವರು ಎಡವಟ್ಟು ಮಾಡಿದ್ರೆ ರೈತರು ಕಂಪ್ನಿಯವ್ರನ್ನ ಪನಿಷ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಏನಾಗುತ್ತೆ, ಚರ್ಚೆಗೆ ಅವಕಾಶ ಕೊಡುತ್ತೆ. ಅದು ಇದು ಎಲ್ಲ ನಮ್ಮ ಸೀಡ್ ಪ್ರೊಡಕ್ಷನ್ ಅಲ್ಲಿ ಎಲ್ಲ ಕಡೆ ಈ ಜಂಜಾಟ ಇದ್ದೇ ಇದೆ, ವ್ಯವಹಾರ ಅಂದ್ರೆ ಇದ್ದೇ ಇರುತ್ತೆ. ಇನ್ನು ಎರಡನೇ ಮಾಡೆಲ್ ಮುಗಿಸ್ಬಿಡ್ತೀನಿ ಮಾಡೆಲ್. ಸೋ ಎರಡನೇ ಮಾಡೆಲ್ ಬಂದ್ರೆ ಸ್ವಂತ ಮಾಡಬೇಕು ಅವನು. ಸ್ವಂತ ಅಂದ್ರೆ ಅವನಿಗೆ ನೋಡಿ, ಬಂಡವಾಳ ಮರಿಗೂ ಅವನೇ ಹಾಕ್ಬೇಕು, ಫೀಡ್ಗೂ ಅವನೇ ಹಾಕ್ಬೇಕು, ಮೆಡಿಸಿನ್ಗೂ ಅವನೇ ಹಾಕ್ಬೇಕು, ವ್ಯಾಕ್ಸಿನ್ ಅವನೇ ಹಾಕ್ಬೇಕು. ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ರೇಟು ಚೆನ್ನಾಗಿ ಸಿಕ್ಕರೆ, ಈಗ ವರ್ಷದಲ್ಲಿ 5 ಬ್ಯಾಚ್ ಬರುತ್ತೆ, 5 ಬ್ಯಾಚಲ್ಲಿ 3 ಬ್ಯಾಚ್ ಲಾಭ ಸಿಕ್ಕು, 2 ಬ್ಯಾಚ್ ನಷ್ಟ ಆದರೆ ನಿವ್ವಳವಾಗಿ ಲಾಭ ಆಗುತ್ತೆ. ಅದೇ ಉಲ್ಟಾ ಆಯ್ತು ಅಂತ ಇಟ್ಕೊಳ್ಳಿ, 3 ಬ್ಯಾಚಲ್ಲಿ ಅವನಿಗೆ ಲಾಸ್ ಆಯಿತು, 2 ಬ್ಯಾಚಲ್ಲಿ ಲಾಭ ಬಂತು ಅಂದರೆ ನಷ್ಟ ಅನುಭವಿಸ್ಬಿಡ್ತಾನೆ. ಅದಕ್ಕಾಗಿ ನಾವು 3ನೇ ಮಾಡೆಲ್ ಏನು ಹೇಳ್ತೀವಿ ನಾವು ಅಂದರೆ ಸ್ಮಾರ್ಟ್ ಫಾರ್ಮಿಂಗ್ ಅಂತ. ಅವನೇನು ಮಾಡಬೇಕು, ಅವನು ತನ್ನದೇ ಆದೊಂದು ಅಂಗಡಿ ಹಾಕ್ಕೋಬೇಕು, ಕೋಳಿ ಅಂಗಡಿನ, ಚಿಕ್ಕ ಅಂಗಡಿ. ಇದು ಗ್ರಾಮೀಣ ಪ್ರದೇಶ, ನಮ್ಮ ಬಹುಶಃ ರೈತರು ನೋಡ್ತಾ ಇರ್ಬೋದು ಸರ್, ಬರೀ ಬ್ರಾಯ್ಲರ್ ಅಂದರೆ ಹಳ್ಳಿಗಳಿಗೆ ಇಲ್ಲಿ ಬರೋದೇ ಇಲ್ಲ, ಸಣ್ಣ ಹಳ್ಳಿಗಳಿಗೆ ಬ್ರಾಯ್ಲರ್ ಸಿಗಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ಇದೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಯಾವುದೇ ಕಂಪ್ನಿ ಬರಲ್ಲ ಅಂತ. ನೀವೇನು ಮಾಡಬೇಕು ಅಂತಂದರೆ ಒಂದು ಸಣ್ಣದ ಒಂದು ನಿಮ್ಮದೇ ಒಂದು ಅಂಗಡಿ ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಂದೇ ಹೆಸರು ಯೂಸ್ ಮಾಡ್ತೀರಿ, ಮಹೇಶ್ ಚಿಕನ್ ಸೆಂಟರ್ ಅಂತ ಹಾಕ್ಕೊಳ್ಳಿ. ಅಲ್ಲಿ ನೀವು ಮಂಗಳವಾರ, ಶುಕ್ರವಾರ, ಭಾನುವಾರ 3ನೇ ದಿವಸ ವ್ಯಾಪಾರ ಜನ ತಿನ್ನೋದು ಕರ್ನಾಟಕದಲ್ಲಿ 3 ದಿವಸ ತಿಂತಾರೆ. ಸೋಮವಾರ ತಿನ್ನೋಲ್ಲ, ಏನೋ ಒಂದು ಹೇಳ್ತಾರೆ, ಬುಧವಾರ ಇಲ್ಲ, ಗುರುವಾರ ಇಲ್ಲ, ಶನಿವಾರ ಇಲ್ಲ. ಸೊ 3 ದಿವಸಕ್ಕೆ ನಿಮಗೆ ಭಾನುವಾರ ತಿಂತಾರೆ, ಭಾನುವಾರ, ಮಂಗಳವಾರ, ಶುಕ್ರವಾರ. ಶುಕ್ರವಾರ ವಾರದಲ್ಲಿ ಇಡೀ ತಿಂದ್ರೆ ಇವ್ರದಕ್ಕೆ ಹೊಟ್ಟೆ ಕೆಡತ್ತೆ, ಬೇಡ, ಪ್ರೋಟೀನ್ ಹೈ ಇದೆ. ನಾನಾ ರೀತಿಯ ರೀತಿಯಿಂದ ಏನಾದ್ರು ಪೂಜೆ ಪುನಸ್ಕಾರ ನಮ್ಮ ಭಕ್ತಾದಿಗಳಿರ್ತಾರಲ್ಲ, ಅದರಿಂದ ಮಾಡ. ಮಂಗಳವಾರ ತಕ್ಷಣ ದೇವಿಗೆ ಬಲಿ ಕೊಡಬೇಕು, ಶುಕ್ರವಾರ ತಕ್ಷಣ ಬಲಿ ಕೊಡಬೇಕು ಅಂತೇಳಿ ಶುರು ಆಗುತ್ತೆ. ಭಾನುವಾರ ಅಂದಾಗ ರಜೆ ದಿನ ಚಿಕನ್ ಅಂತೇಳಿ ತಿಂತಾರೆ. ಸೊ ಇದನ್ನ ಇಟ್ಕೊಂಡು ನಮ್ಮವರು ಚಿಕ್ಕದಾಗಿ ಒಂದು 50 ಕೋಳಿ ಮಂಗಳವಾರ, ಒಂದು 50 ಕೋಳಿ ಶುಕ್ರವಾರ, ಒಂದು 200 ಕೋಳಿ ಭಾನುವಾರ ಮಾರಿದ್ರು 400 ಕೋಳಿ ಒಬ್ಬ ರೈತ ಮಾರಬಲ್ಲ. ಇಲ್ಲ ಸರ್, ಆವರೇಜ್ ಎಷ್ಟು ಸೇಲ್ ಆಗ್ತದೆ ಅಂತ ಒಂದು ಅಂಗಡಿಯಲ್ಲಿ ನನ್ನ ಪ್ರಕಾರ ಇವತ್ತು ಬೆಂಗಳೂರಲ್ಲಿ ಎಲ್ಲ ಹುಡುಕಿದ್ರು 500 ಕೋಳಿ ಆರಾಮಾಗಿ ಒಂದು ವಾರಕ್ಕೆ ಸಣ್ಣ ಸಣ್ಣ ಅಂಗಡಿಯಲ್ಲಿ ಮಾರ್ತಾರೆ, ಸಣ್ಣ ಅಂಗಡಿಯಲ್ಲಿ. ಸೊ 500 ಕೋಳಿಗೆ ಆದಾಯ ಎಷ್ಟಿರುತ್ತೆ ನಿವ್ವಳ ಅಂತಂದರೆ, ಅವನು ರಿಟೇಲ್ ಮಾರ್ಜಿನ್ 40 ರೂಪಾಯಿ ಇಟ್ಕೊಂಡು ಮಾರ್ತಾನೆ. ಸಪೋಸ್ ಅವ್ನಿಗೆ 80 ರೂಪಾಯಿ ಕೆಜಿಗೆ 80 ರೂಪಾಯಿಗೆ ಬಂದರೆ 40 ರೂಪಾಯಿ ಮಾರ್ಜಿನ್ ಇಟ್ಕೊಂಡು 120 ರೂಪಾಯಿಗೆ ಮಾರ್ತಾರೆ. ಆದರೆ ಖರ್ಚು 25 ರೂಪಾಯಿ ಖರ್ಚು ಬರುತ್ತೆ ಅಂಗಡಿಯಲ್ಲಿ, ಒಂದು 15 ರೂಪಾಯಿ ಉಳಿಸ್ಕೋತಾನೆ. 15 ರೂಪಾಯಿ ಉಳಿಸ್ಕೊಂಡ್ರೆ 1000 ಕೆಜಿಗೆ 15,000 ರೂಪಾಯಿ ಆಯಿತು. ಈಗ ಅಂಗಡಿಯಲ್ಲಿ ಇಡುವಾಗನೂ ಫೀಡ್ ಹಾಕ್ತಾರ? ಸ್ವಲ್ಪ ಹಾಕ್ತಾರೆ, ಅವು ಬದುಕಬೇಕಲ್ಲ. ಒಂದು ಆಯ್ತು, ಅದಕ್ಕೆ ಹೇಳಿದ್ನಲ್ಲ, ಇದು ಹೆಂಗಿರುತ್ತೆ ಟ್ರೇಡ್ ಅಂದರೆ, ನಿಮಗೆ ಮಂಗಳವಾರ ಬೇಕಿರೋದು ಸೋಮವಾರ ತಂದು ಕೊಟ್ಟಿರ್ತಾರೆ, ಶುಕ್ರವಾರ ಬೇಕಿರೋದು ಗುರುವಾರ ತಂದು ಕೊಟ್ಟು. ಭಾಳ ಇಟ್ಟು ಮಾಡೋದಲ್ಲ, ಭಾಳ ಇಟ್ಟು ಮಾಡೋದು, ಅವತ್ತೇ ಬರುತ್ತದು. ಅಂದರೆ ಸೈಕಲ್ ಆಫ್ 7 ಡೇಸ್ ಕ್ರೆಡಿಟು ನಡೀತಾ ಇರುತ್ತೆ. ಸೊ ಈ ಥರ ರೈತ ಒಬ್ಬ ಕಲ್ತ್ಬಿಟ್ಟು ಆ ಚಿಕನ್ ಸೆಂಟರ್ ನಡೆಸೋದು ಕಲ್ಸಿದ ನಂತರ ಅವನದೇ ಆದ ಶೆಡ್ ಮಾಡ್ಕೋಬೇಕು. ಒಂದು 3 ತಿಂಗಳು ಕಲ್ತ ಬೇರೆ ಕೋಳಿ ತಂದ್ಬಿಟ್ಟು ಟ್ರೇಡರಿಂದ, ನಂತರ ಅವನದೇ ಶೆಡ್ ಇದ್ರೆ ನನ್ನ ಕೋಳಿ ನನ್ನ ಅಂಗಡಿ, ಯಾವ ಕಂಪನಿ ವ್ಯವಹಾರನು ಬೇಡ, ಲಾಸು ಇಲ್ಲ, ಎಂಥದ್ದು ಇಲ್ಲ. ಕರೋನಾ ಬಂದ್ರೆ ನಾನೇ ತಿನ್ನೋದು, ನಾನೇ ತಿನ್ನೋದಾಗತ್ತೆ. ಅಲ್ಲ, ಕರೋನಾ ಬಂದಾಗ ಜಾಸ್ತಿ ತಿಂದ್ರು, ನಿಮ್ಗೆ ಅದೇ ಗೊತ್ತಿಲ್ಲ. ಕರೋನಾ ಫಸ್ಟು ಒಳ್ಳೆ ಪ್ರಶ್ನೆ ಹೇಳಿದ್ರಿ, ಕರೋನಾ ಅಂದ ತಕ್ಷಣ ನೆನಪಾಗತ್ತೆ. ಸ್ಟಾರ್ಟಿಂಗ್ ನಮ್ಮಲ್ಲಿ ಜನಕ್ಕೆ ಏನು ಅನ್ಸ್ಬಿಡ್ತು ಅಂತಂದ್ರೆ, ಕರೋನಾ ತಿಂದ್ರೆ, ಸರಿ, ಕೋಳಿ ತಿಂದ್ರೆ ಕರೋನಾ ಬರುತ್ತೆ ಅಂತ ಸುಮ್ಮನೆ ಅನ್ಕೊಂಡ್ರು, ಎಲ್ಲೋ ಒಂದು ಪ್ರಚಾರ ಅಪಪ್ರಚಾರ ಆಗೋಯ್ತು. ಈಗ ಸತ್ಯಾಂಶ ಗೊತ್ತಾಗಿದೆ, ಎನಿ ಪ್ರೋಟೀನ್, ಬರೀ ನನ್ನ ಕೋಳಿ ಅಂತಲ್ಲ, ಎನಿ ಪ್ರೋಟೀನ್ ಇಮ್ಯುನಿಟಿ ಬರುತ್ತೆ ಅಂತ. ಈಗ ಹಂಗಾಗಿ ನಮ್ಮ ಕೋಳಿ ಮತ್ತು ಮೊಟ್ಟೆಗಳಿಗೆ ಡಿಮಾಂಡ್ ಜಾಸ್ತಿ ಆಗಿದೆ. ಓಕೆ, ಸೊ ಹಾಗಾಗಿ ಬಹುಶಃ ಈ ಪದ ನಮ್ಗೆ ಅಪ್ಲೈ ಆಗೋಲ್ಲ. ಸೊ ರೈತರು ಏನು ಮಾಡಬೇಕು ಅಂತಂದ್ರೆ, ನನ್ನ ಅಂಗಡಿ ನನ್ನ ಮೊಟ್ಟೆ, ನನ್ನ ಅಂಗಡಿ ನನ್ನ ಕೋಳಿ ಅಂತ ಮಾಡಿದ್ರೆ ಇದರಲ್ಲಿ ಹಾಳಾಗೋದಿಲ್ಲ. ಇನ್ನು ಕೊನೆ ಮಾಡಲು ರೈತ ಏನು ಮಾಡ್ಬೋದು ಅಂತಂದರೆ, ರೆಂಟಿಗೆ ಕೊಡ್ಬೋದು, ಕಟ್ಬಿಟ್ಟು ಶೆಡ್ಡನ್ನು ಕಟ್ಟಿ ಯಾವ್ದಾರ ಒಂದು ಕಂಪನಿಗಳಿಗೋ ಅಥವಾ ಯಾರೋ ಒಬ್ಬ ಎಂಟರ್ಪ್ರಿನರ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಅಲ್ಲ, ಕಂಪ್ನಿಗಳು ತಗೋತಾವ? ಕಂಪ್ನಿ ತಗೋತಾರೆ, ರೆಂಟ್ಗೂ ತಗೋತಾರೆ. ಓಕೆ, ನಿಮ್ಮ ಸ್ಪೇಸ್ ಅಷ್ಟೇ ತಾನೆ? ಅಲ್ಲ, ಕರೆಕ್ಟ್. ಬಟ್ ಅದನ್ನ ಮೇಂಟೈನ್ ಮಾಡೋರು ಯಾರು? ಅವರೇ ಕಂಪ್ನಿಯವರೇ, ಟೋಟಲ್ ಕಂಪ್ನಿಯವರೇ ತೊಗೊಂಬಿಡ್ತಾರೆ ರೆಂಟ್ಗೆ. ಓಕೆ, ನೀವು ಶೆಡ್ ಕಟ್ಟಿ ಕೊಡೋ ಅವರೇ ಜನರನ್ನು ತಂದುಬಿಟ್ಟು ಎಲ್ಲ ಅವ್ರದೇ ಪೂರ್ತಿ ಜವಾಬ್ದಾರಿ. ಓಕೆ, ಆ ಮಾಡಲು ಇದೆ. ಸೊ ಹಂಗಾರೆ ನೀವು 5 ಮಾಡಲ್ ಆಯ್ತು, ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್, ಇನ್ನೊಂದು
ನೀವು ಓನ್ ಮಾಡೋದು, ಮೂರನೇದು ಬರೀ ಅಂಗಡಿ ಇಡೋದು, ನಾಲ್ಕನೇದು ಅಂಗಡಿ ಪ್ಲಸ್ ಫಾರಮ್, ಐದನೇದು ರೆಂಟ್. ಇದು ಬ್ರಾಯ್ಲರ್, ಬ್ರಾಯ್ಲರ್ನಲ್ಲಿ. ಸೊ ಇದರಲ್ಲಿ ಈಗ ಎಷ್ಟು ಪ್ರಮಾಣ ಹೇಳೋದು, ಯಾವ ಮಾಡೆಲ್ ಹೇಳೋದ್ರ ಮೇಲೆ ಹೋಗ್ತದೆ? ನಾನು ಹೇಳೋದು ಇವತ್ತು ವರ್ಕಬಲ್ ಸೊಲ್ಯೂಷನ್ನು ಬ್ಯಾಂಗ್ಳೂರು ಸುತ್ತಮುತ್ತ ಅಂದರೆ 10,000 ಕೋಳಿ ಸಾಕಲೇಬೇಕು, ವಯಬಿಲಿಟಿ ಇಲ್ಲ. ಬ್ಯಾಂಗ್ಳೂರು ದಾಟಿ ನಾವು ದಾವಣಗೆರೆ, ಚಿತ್ರದುರ್ಗ, ನಾರ್ತ್ ಕರ್ನಾಟಕ ಹೊರಟಂಗೆಲ್ಲ 5,000 ಮಿನಿಮಮ್ ಸಾಕಬೇಕು. ಓಕೆ, ಅದೇ ಅಂಗಡಿ ಇದ್ದವನು 500 ಸಾಕು. ಅಂದರೆ 5,000 ಒಂದು ಬ್ಯಾಚಲ್ಲಿ, ಒಂದು ಬ್ಯಾಚ್ ಅಂದರೆ 6 ವಾರ ಸೈಕಲ್ಲು. 6 ವಾರ ಆದ ತಕ್ಷಣ 7ನೇ ವಾರ ಕ್ಲೀನಿಂಗು, 8ನೇ ವಾರ ಡಿಸ್ಇನ್ಫೆಕ್ಷನ್ನು, 9ನೇ ವಾರ ಗ್ಯಾಪ್ ಅಂತ ಕರೀತೀವಿ. ಅಂದರೆ ಪ್ರತಿ 10 ವಾರಕ್ಕೆ ಗ್ಯಾಪ್ ಕೊಡಬೇಕು, ಯಾಕಂದರೆ ಅವು ಎಲ್ಲ ಕ್ರಿಮಿಗಳು ಎಲ್ಲ ಹೊರಟೋಗಿರ್ಬೇಕು ಆ ಬ್ಯಾಚಿಂದು. ಸೊ 10ನೇ ವಾರ ಬ್ಯಾಚ್ ಬರೋದ್ರಿಂದ ಪ್ರತಿ ವರ್ಷಕ್ಕೆ 5 ಬ್ಯಾಚ್ ಮಾಡ್ಬೋದು. 5 ಬ್ಯಾಚ್ ಮಾಡ್ಬೋದು. ಸೊ ಇದು 5 ಬ್ಯಾಚಿನ ಒಂದು ಸೈಕಲ್, ಒಂದು ಸೈಕಲ್ ವರ್ಷಕ್ಕೆ ನಡೀತದೆ. ಸೊ ಈಗ ನನ್ನ ಸಿಂಪಲ್ ಎಕ್ಸಾಂಪಲ್ ಆವಾಗಲೇ ಹೇಳಿದಾಗೆ, 60,000 ಒಂದು ಬ್ಯಾಚಿಗೆ ಮಾಡಿದ್ರೆ ವರ್ಷಕ್ಕೆ 10,000 ಕೋಳಿಲಿ ಅವನೊಂದು 3 ಲಕ್ಷ ರೂಪಾಯಿ ದುಡ್ಕೋತಾನೆ. ಈ ರೀತಿ ಮಾಡಿಕೊಂಡ್ರೆ ಅವನಿಗೆ 25,000 ರೂಪಾಯಿ ಸಂಬಳ ಬಂದಂಗೆ ಆಗ್ತದೆ ತಿಂಗಳಿಗೆ. ಸೊ ಇದು ಹೆಚ್ಚಿನ ವಿವರಗಳಿಗೆ ನಮ್ಮ ಕಚೇರಿಗೆ ಬಂದರೆ ತಿಳಿಸ್ಕೊಡೋ. ಓಕೆ, ಎಷ್ಟು ಒಂದು ಈಗ ಎಷ್ಟು ದುಡಿಯೋದಾರೆ, ಎಷ್ಟು ಕೋಳಿ ಅಂದರೆ ಒಂದು ಬ್ಯಾಚಲ್ಲಿ? ಒಂದು ಬ್ಯಾಚ್ಗೆ 10,000 ಹಾಕೋಬೋದು. 1,000 ಕೋಳಿ, ಒಂದು ಎಕರೆ ಇದ್ದರೆ 330 ಅವ್ರಿಗೆ ಏನಂತೀರ ನೀವು, ಉತ್ತರ ದಕ್ಷಿಣ ಕಮ್ಮಿ ಇದ್ದು ಪೂರ್ವ ಪಶ್ಚಿಮ 330 ಇರಬೇಕು. ಉತ್ತರ ದಕ್ಷಿಣ 110-120 ಇದ್ರೆ ಒಂದು ಎಕರೆ ಜಮೀನಲ್ಲಿ, 2 ಶೆಡ್ 10,000 ಕೋಳಿ ಹಾಕಿರೋರಿದ್ದಾರೆ. ಸೊ ಒಂದು ಎಕರೆಗೆ ನೀವು 6 ಲಕ್ಷ ಆದಾಯ ಮಾಡಿರುವಂತ ಕೋಳಿಗೆ ಎಷ್ಟು ಲೆಂತ್ ಎಷ್ಟು ಆಗಲ್ಲ ಅದೇ ಹೇಳಿದ್ನಲ್ಲ, ಒಂದು ಒಂದು ಕೋಳಿಗೆ 1.2 square feet ಕೊಡಬೇಕು. ಓಕೆ ಓಕೆ. ಸೊ ಜನರಲಿ ಚೆನ್ನಾಗಿ ಜಾಗ ಇತ್ತು ಅಂದರೆ ರೈತರು ಇವತ್ತು 300 by 25-30 ಮಾಡಿರೋರು ಇದ್ದಾರೆ. ಓಕೆ ಓಕೆ. ಸೊ ಮಾಡ್ಬೋದು. ಸೊ ರೈತರಿಗೆ ಏನಂತಂದರೆ, ಒಂದು ಎಕರೆಯಲ್ಲೇ 5-6 ಲಕ್ಷ ಆದಾಯ ತೊಗೊಂಡ್ರೆ ಮಹಿಳೆಯರು ರೈತರು ಭಾಳ ಸರ ಮಾಡಿದ್ದಾರೆ. ಓಕೆ, ಇದು ಸಿಂಪಲ್ ಮಾಡೆಲ್ ಬ್ರಾಯ್ಲರ್ಲಿ. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಬಿ ಮತ್ತು ಕೆಎಂಬಿ. ಜೈವಿಕ ರೋಗ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಲಘು ಪೋಷಕಾಂಶಗಳಿಗೆ ವೇಗ, ವರ್ಧಕ್ ಮತ್ತು ವೃದ್ಧಿ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಅಗ್ರಿಮೇಟ್ ಮತ್ತು ಓಲಿಯೋಮ್ಯಾಕ್ ಕೃಷಿ ಉಪಕರಣಗಳು ಹಾಗೂ ಸ್ಪ್ರೇಯರ್ಗಳು, ಹಗುರ ಉಳುಮೆಗೆ ರೋಟರಿ ಟೆಲ್ಲರ್, ಕಳೆ ಕತ್ತರಿಸಲು ಬ್ರಷ್ ಕಟರ್ ಮತ್ತು ಮರ ಕುಯ್ಯಲು ಚೈನ್ಸಾ, ಔಷಧ ಸಿಂಪಡಣೆಗೆ ಬ್ಯಾಟರಿ ಮತ್ತು ಪವರ್ ಸ್ಪ್ರೇಯರ್ಗಳ ವಿಶಾಲ ಶ್ರೇಣಿ ಸಬ್ಸಿಡಿ ಯೋಜನೆಯಡಿ ಅಗ್ರಿಮಾರ್ಟ್ ಮತ್ತು ರತ್ನಗಿರಿ ಡೀಲರ್ಗಳಲ್ಲಿ ಲಭ್ಯ. 20 ವರ್ಷಗಳಿಂದ ಬೆಳೆಗಾರರ ಜೊತೆಯಲ್ಲಿ ಅಗ್ರಿಮೇಟ್, ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಸಂಪರ್ಕಿಸಿ 7399938938. ಏಕಲವ್ಯ ಸಸ್ಯ ಕ್ಷೇತ್ರ, ಜ್ಞಾನ ಮತ್ತು ವಿಜ್ಞಾನ ಆಧಾರಿತ ತರಕಾರಿ ನರ್ಸರಿ. ಕಲರ್ಡ್ ಕ್ಯಾಪ್ಸಿಕಂ, ಕ್ಯಾಪ್ಸಿಕಂ ಹಾಗೂ ಇತರೆ ತರಕಾರಿ ಸಸ್ಯಗಳು, ರೈತರಿಗಾಗಿ ಪ್ರಮಾಣೀಕೃತ ರೆಡ್ ಲೇಡಿ ಪಪ್ಪಾಯಿ ಗಿಡಗಳು, ಸಿಪಿಸಿಆರ್ಐ ಅನುಮೋದಿತ ಕೋಕೋ ಗಿಡ ಹಾಗೂ ಗೋಡಂಬಿ ಕಸಿ ಗಿಡಗಳು ಹೋಲ್ಸೇಲ್ ಬೆಲೆಯಲ್ಲಿ. ರೈತರಿಗೆ ತಾಂತ್ರಿಕ ಮಾಹಿತಿ ಸೇವೆ. ವಿಚಾರಶೀಲ ರೈತರಿಗಾಗಿ ವೈಜ್ಞಾನಿಕ ನರ್ಸರಿ ಏಕಲವ್ಯ ಸಸ್ಯ ಕ್ಷೇತ್ರ, ಹೆಸರುಘಟ್ಟ ರಸ್ತೆ, ಬೆಂಗಳೂರು. ಇನ್ನು ಲೇಯರಿಗೆ ಬಂದರೆ ಮೊಟ್ಟೆ ತಳಿಗಳಿಗೆ, ಮೊಟ್ಟೆ ತಳಿ ಅಂದ ತಕ್ಷಣ ನಮಗೇನಾಗುತ್ತೆ, ಬಹುಶಃ ರೈತರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇವತ್ತು ನಾವು 5 ರೂಪಾಯಿ ಕೊಟ್ಟು ಒಂದು ಮೊಟ್ಟೆ ತಗೊಂಡು ತಿಂತಾಯಿರ್ತೀವಿ. ಆದರೆ ವಯಬಿಲಿಟಿ ಕ್ವಶನ್ ಇಲ್ಲಿ ಏನಾಗಿದೆ, ಲಾರ್ಜ್ ಸ್ಕೇಲ್. ಆವಾಗಲೇ ನಾನು ಹೇಳಿದೆ, ಭಾರತದಲ್ಲಿ ನಾನು ಪ್ರಸ್ತುತತೆ ಬಂದಾಗ ಗ್ರೀನ್ ರೆವಲ್ಯೂಷನ್ ಅಂತ. ಸೊ ನಮಗೀಗ ಮೊಟ್ಟೆ ರೆವಲ್ಯೂಷನ್ ಅಥವಾ ಮಾಂಸ ರೆವಲ್ಯೂಷನ್ ಯಾಕೆ ಬೇಕು ಅಂದರೆ, ಪಾಪ್ಯುಲೇಷನ್ ವಾಲ್ಯೂಮ್ ಹ್ಯಾಸ್ ಟು ಬಿ ಬೈ ಲಾರ್ಜ್ ಪ್ಲೇಯರ್ಸ್. ಓಕೆ, ಆವಾಗಲೇ ಇಷ್ಟು ತನಕ ನಾವು ಗ್ರಾಮೀಣ ಕೋಳಿಗಳೆಲ್ಲ ಮಾಡಿದ್ದು ವ್ಯಾಲ್ಯೂ, ಅದು ಸಣ್ಣ ರೈತರು ಮಾಡ್ಬೋದು. ವಾಲ್ಯೂಮ್ ಅಂದರೆ ನಂಬರ್ ಗೇಮ್. ನೀವು ಒಂದು ಕಾರ್ ಪ್ರೊಡ್ಯೂಸ್ ಮಾಡಬೇಕು ಅಂತ ದೊಡ್ಡ ಟೊಯೋಟಾ ಫ್ಯಾಕ್ಟ್ರಿನೇ ಹಾಕಿದ್ದಾರೆ, ಅದೇ ಥರನೇ ಈ ಕೋಳಿಗಳು ಫ್ಯಾಕ್ಟ್ರಿ ಥರ ಆಗೋಗಿದ್ದಾವೆ. ಅಂದ್ರೆ ಅರ್ಥ, ಮಿನಿಮಮ್ ಒಬ್ಬ ರೈತ ಇವತ್ತು ಮೊಟ್ಟೆ ಕೋಳಿ ಮಾಡಬೇಕು ಅಂದರೆ 1 ಲಕ್ಷ ಕೋಳಿ ಸಾಕಬೇಕು. 1 ಲಕ್ಷ, 1 ಲಕ್ಷ, 1 ಲಕ್ಷ ಕೋಳಿಗೆ ಅಂದಾಜು 1.6 crore rupees ಇನ್ವೆಸ್ಟ್ಮೆಂಟ್ ಆಗುತ್ತೆ. ಬಹುಶಃ ನೀವು ನಾಳೆಯಿಂದ ಮೊಟ್ಟೆ ತಿನ್ಬೇಕಾದ್ರೆ ಕಣ್ಣು ಗೊತ್ಕೊಂಡು ತಿನ್ಬೇಕು, ಯಾಕಂದರೆ ಒಬ್ಬ ರೈತ 5 ರೂಪಾಯಿ ನಿಮಗೆ ಮೊಟ್ಟೆ ಕೊಡೋಕೆ 6 crore ಹಾಕಿರ್ತಾರೆ. 6 crore ಇನ್ವೆಸ್ಟ್ ಮಾಡಿ, 6 crore ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಏನಕ್ಕೆ ಸರ್ ಅಷ್ಟೊಂದು ಇನ್ವೆಸ್ಟ್ಮೆಂಟೇ ಬೇಕು? ಅದೇ ಬರ್ತಾ ಇದೀನಿ. 1 ಮೊಟ್ಟೆಗೆ 3.80 rupees ಬೀಳುತ್ತೆ ಅವ್ರಿಗೆ, ನೀವು ಅಷ್ಟು ಹಾಕಿದ್ರೆ. ಅದಕ್ಕಿಂತ ಕಮ್ಮಿ ಆಗದಂಗೆಲ್ಲ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಡೈರೆಕ್ಟ್ ಟು ಕಸ್ಟಮರ್ ಇಲ್ಲ ಟ್ರೇಡು,
ಒಬ್ಬ ರೈತ ರೈತನಿಂದ ಮತ್ತೆ ಹೋಲ್ಸೇಲರ್ ಹೋಲ್ಸೇಲರಿಂದ, ಯಾಕಂದ್ರೆ ಅಷ್ಟು ಡಿಸ್ಟ್ರಿಬ್ಯೂಟ್ ಆಗಬೇಕಲ್ಲ, 80,000 ಮೊಟ್ಟೆ ಒಬ್ಬನೇ ರೈತ ಮಾರಕ್ಕೆ ಸಾಧ್ಯ ಇಲ್ಲ. ಹೌದು, ಒಂದು ಒಂದು ಉಪ ಪ್ರಶ್ನೆ, ಒಂದು ಮೊಟ್ಟೆ ಕೋಳಿ ಹೊರಗೆ ಹಾಕದಾಗಿಂದ ಎಷ್ಟು ದಿನದವರೆಗೆ ಸರಿ ಇರುತ್ತೆ ಅದು ಹಾಳಾಗದೇ? ಈ ವಾತಾವರಣದಲ್ಲಿ ವಿಂಟರ್ ವಾತಾವರಣದಲ್ಲಿ ಸುಮಾರು 15 ದಿವಸ ಏನಾಗಲ್ಲ, ಸಮ್ಮರ್ ಅಲ್ಲಿ 7 ದಿವಸ ಅಂತ ಹೇಳ್ತೀನಿ, 7 ದಿನ ಯಾಕಂದ್ರೆ ಬೇಗ ಹಾಳಾಗುತ್ತೆ, ಆಮೇಲೆ ಬೇಗ ಹಾಳಾಗುತ್ತೆ. ವಿಂಟರ್ ಟ್ರಾನ್ಸ್ಪೋರ್ಟ್ ಆಗಿ ಕನ್ಸ್ಯೂಮರ್ ಮುಟ್ಬಿಡುತ್ತೆ. ಇಲ್ಲಿ ಡೈರೆಕ್ಟ್ ಇದಿಲ್ಲ, ಡೈರೆಕ್ಟ್ ಕಸ್ಟಮರ್ ಕಷ್ಟ, ಕಸ್ಟಮರ್ ಇಲ್ಲ, ಲಾರ್ಜ್ ವಾಲ್ಯೂಮ್ ಇರುತ್ತೆ. ಅದಕ್ಕೋಸ್ಕರ ಡಿಸ್ಟ್ರಿಬ್ಯೂಷನ್ ಚಾನಲ್ ಹೆಂಗೆ ಹಿಂದೂಸ್ತಾನ್ ಲಿವರನ್ನು ಎಲ್ಲೋ ಲಿರಿಲ್ ಪೌಡ್ರು ರಿನ್ ಪೌಡ್ರು ಟೈರ್ ಮಾಡಿ ಇಡೀ ದೇಶ ಹಂಚ್ತಾನೆ. ಸೊ ಆ ರೀತಿ ಈ ಮೊಟ್ಟೆಗಳನ್ನು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ಸಪೋಸ್ ನೀವು ಹೇಳ್ತೀರಾ ಸರ್ ನಾವು ಒಂದು 5,000 ಕೋಳಿ ಮಾಡಿದ್ರೆ ಏನಾಗುತ್ತೆ ಅಂತ, 5,000 ಕೋಳಿ ಮಾಡಿದ್ರೆ ನೀವು 4 ರೂಪಾಯಿ 10 ಪೈಸೆ ಬಿದ್ದೋಗುತ್ತೆ. ಅಲ್ಲಿ ಒಬ್ಬ ರೈತ 3 ರೂಪಾಯಿ 80 ಪೈಸೆ ಅದೇ ಟ್ರೇಡಿಂಗ್ ಚಾನಲ್ ಕೊಡ್ತಿರ್ತಾನೆ. ಇವನು ಮಾಡಬೇಕು ಅಂದರೆ ಕಷ್ಟ. ಅದಕ್ಕೆ ನಂದೊಂದು ಸಲಹೆ ಏನಂದ್ರೆ, ಯಾರು ಚಿಕ್ಕದು ಮಾಡಬೇಕು ಅಂತಂದರೆ, ನಮ್ಮ ಟ್ರೈನಿಂಗ್ ಬಂದಾಗ ಜೋಕ್ ಮಾಡ್ತಾ ಇರ್ತೀವಿ, ರಮೇಶ್ ಬಿಡಾ ಸ್ಟಾಲ್ ಅಂತ, ಅವ್ನು ಫಸ್ಟ್ ಬಿಡಾ ಅಂಗಡಿನೋ ಬೋಂಡಾ ಅಂಗಡಿನೋ ಹಾಕೋಬೇಕು, ಅದರಲ್ಲಿ 10 ಟ್ರೇ ತಂದು 10 ಟ್ರೇ ಮೊಟ್ಟೆ ಖರೀದಿ ಮಾಡ್ಕೊಂಬಂದು ಅವಾಗ ಅವನಿಗೆ 4 ರೂಪಾಯಿಗೆ ಸಿಕ್ಕುತ್ತೆ. ಅವನು 6 ರೂಪಾಯಿಗೆ ಬರೋರಿಗೆ ಬೀಡಾ ತೊಗೊಳಕ್ಕೆ ಬರೋರಿಗೆ ಬೋಂಡಾ ತೊಗೊಳಕ್ಕೆ ಬರೋರಿಗೆ ಕೊಡಬೇಕು. ಹೌದು, ಅದು ಮೊಟ್ಟೆ ರೇಟು ಭಾಳ ರೇಟ್ ಇರೋದಿಲ್ಲ, ಡಿಫ್ರೆನ್ಸ್ ಇರೋದಿಲ್ಲ. ಇಲ್ಲ, ಅದೇ ಅವನಿಗೆ ಅವನು 5 ರೂಪಾಯಿ 6 ರೂಪಾಯಿಗೆ ಮಾರ್ಕೊಂಡ ಅಂದರೆ ಅಟ್ ಲೀಸ್ಟ್ 1 ರೂಪಾಯಿ 2 ರೂಪಾಯಿ ಲಾಭ ಮಾಡ್ಕೋತಾನೆ. ಅವಾಗ ಏನಾಯ್ತು ಅವನಿಗೆ, ನನ್ನ ಅಂಗಡಿ ನನ್ನ ಮೊಟ್ಟೆ ಮಾರೋದು ಕಲ್ತ, ಆವಾಗ ಅವನು 500 ಕೋಳಿ ಇಟ್ಕೋಬೋದು. ಅವನಿಗೆ ಆ 100 ಕೋಳಿ ಒಂದು ಸಂಬಂಧ ಇಲ್ಲ ಅವಾಗ. ಓಕೆ, ಸೊ ಯಾಕಂದ್ರೆ ಇವನಿಗೆ ಗೊತ್ತಿದೆ 300 ಮೊಟ್ಟೆ ಹೆಂಗೆ ಮಾರ್ಕೊಳ್ಳೋದು ಅಂತ. ಓಕೆ, ಸೊ ಈ ರೀತಿಯಾಗಿ ನಮ್ಮ ರೈತರಿಗೆ ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ನೀವುಗಳು ಈ ಹೊಸ ಮಾರ್ಕೆಟಿಂಗ್ ಕಲಿದೇ ಇದ್ರೆ, ನಿಮ್ಮ ಅಂಗಡಿಗಳನ್ನು ಮಾಡದೇ ಇದ್ರೆ ಸಣ್ಣ ಮಟ್ಟಕ್ಕೆ ಬೆಳೆಸೋಕೆ ಹೋಗ್ಬೇಡಿ. ಈ ಮೊಟ್ಟೆ ಕೋಳಿ ಸಣ್ಣ ಮೊಟ್ಟೆ ಅಲ್ಲ, ಆಗೋದಿಲ್ಲ, ಆಗೋದಿಲ್ಲ. ನಿಮ್ಮ ಅಂಗಡಿ ಇದ್ರೆ, ನಿಮ್ದು ಏನೋ ಒಂದು ಡಬ್ಬ ಅಂಗಡಿ ಇದೆ, ಅಕ್ಕಿ ಅಂಗಡಿ ಇದೆ, ರೇಷನ್ ಅಂಗಡಿ ಇದೆ, ಅದರಲ್ಲಿ ಒಂದು 10 ಟ್ರೇ ಮಾಡ್ಕೋತೀರಾ ಅಂದ್ರೆ ಒಂದು 500 ಕೋಳಿ ಸಾಕೊಳ್ಳಿ. ಇದು ನಮ್ಮ ಲೇಯರ್ ಕತೆ. ಸೊ ಲೇಯರ್ ಅಲ್ಲಿ ಹಂಗಾದ್ರೆ ಲೇಯರ್ದು ಒಂದು ಸೈಕಲ್ ಹೇಗೆ ಸರ್? ಈಗ ಅದು ಡೇವೋಲ್ಡ್ ಚಿಕ್ಕನ್ನೇ ತರ್ತಾರೆ, ಅದು ಡೇವೋಲ್ಡ್ ಚಿಕ್ಕನ್ನೇ ತರ್ತಾರೆ. ಅದಕ್ಕೆ ನಾವು ಹೆಂಗೆ ಪ್ರೈಮರಿ ಸ್ಕೂಲ್ ಹೈ ಸ್ಕೂಲ್ ಕಾಲೇಜ್ ಅಂತ ಹೇಳ್ತೀವೋ, 8 ವಾರದ ತನಕ ಅದನ್ನ ಚಿಕ್ಸ್ ಅಂತಂತೀವಿ ಮರಿಗಳು. 8-18 ವಾರ ಬೆಳವಣಿಗೆ ಅಂತ, 18-72 ವಾರ ಮೊಟ್ಟೆ ಅಂತ, ಮೊಟ್ಟೆ ಕೊಡ್ತೀವಿ. ಒಂದು ವರ್ಷ ಮೊಟ್ಟೆ ಕೊಡ್ತವೆ. ಅದನ್ನ ಆಮೇಲೆ ಕೊಡಲ್ಲ ಅಂತಲ್ಲ, 100 ಕೋಳಿ ಇದ್ರೆ 65 ಕೋಳಿ ಮೊಟ್ಟೆ ಕೊಡ್ತವೆ, ಆವಾಗ 35 ಕೋಳಿ ಇಟ್ಕೊಳ್ಳೋದು ವೇಸ್ಟ್. ನಾವು ಈಗ ಈ ಹಂತದಲ್ಲಿ ಎಲ್ಲ ಕೋಳಿಗಳು ಸಾಮಾನ್ಯ ಮೊಟ್ಟೆ ಕೊಡ್ತಾವೆ ದಿನ ಯಾವಾಗ? ಆ 20 ವಾರ ಆದ್ಮೇಲೆ 45 ವಾರದವರೆಗೂ 100% ಪ್ರೊಡಕ್ಷನ್ ಅಂತೀವಿ ನಾವು, ಅಥವಾ ಅಟ್ ಲೀಸ್ಟ್ ಮೋರ್ ದನ್ 95%. ಓಕೆ, 25 ವೀಕ್ಸ್ ಆಫ್ ಮೋರ್ ದನ್ 95%. ಎಲ್ಲ ಅನ್ಫರ್ಟಿಲೈಸ್ಡ್ ಎಗ್ಸ್? ಎಲ್ಲ ಅನ್ಫರ್ಟಿಲೈಸ್, ಯಾಕಂದ್ರೆ ನೀವು ಅದೊಂದು ಜನಗಳಿಗೆ ಒಂದು ಅಪನಂಬಿಕೆ ಇದೆ. ಈಗ ಅದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ, ಮೊಟ್ಟೆ ವೆಜ್ಜ ನಾನ್ ವೆಜ್ಜ ಅಂತೇಳಿ. ಸೊ ಇದು ನನ್ನ ಪ್ರಕಾರ ಏನಂತಂದರೆ, ಗಾಂಧೀಜಿಯವರು ಹೇಳಿದ್ರು ಅವಾಗ ಏನಂತಂದರೆ, ಹೇಗೆ ನೀವು ಹಸುವಿನಿಂದ ಹಾಲು ಒಂದು ಸೆಕ್ರೀಷನ್ನು, ಅದೇ ರೀತಿ ಇದು ಕೋಳಿ ಮೆಚುರಿಟಿ ಬಂದ ತಕ್ಷಣ ಯಾವ ಗಂಡು ಕೋಳಿ ಅವಶ್ಯಕತೆ ಇಲ್ಲ, 6 ತಿಂಗಳು ಆದ ತಕ್ಷಣ ಹೇಗೆ ಮನುಷ್ಯ ಮೆಚುರಿಟಿ ಆದ ತಕ್ಷಣ ಸೈಕಲ್ ಅಂತ ಶುರು ಆಗುತ್ತೆ, ಅದೇ ರೀತಿ ಈ ಕೋಳಿನ ಮೆಚುರಿಟಿ ಬಂದ ತಕ್ಷಣ ಮೊಟ್ಟೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೊಟ್ಟೆಯಲ್ಲಿ ಜೀವ ಇರಲ್ಲ, ಈ ಮೊಟ್ಟೆ ಜೀವ ಬರಬೇಕು ಅಂತಂದ್ರೆ ಅದು ಗಂಡು ಕೋಳಿ ಜೊತೆ ಕ್ರಾಸ್ ಆಗಬೇಕು, ಫರ್ಟಿಲೈಸ್ ಆಗಬೇಕು, ಎಂಬ್ರಿಯೋ ಆಗಬೇಕು. ಸೊ ನಾವು ತಿಂತಾರ ಎಲ್ಲ ಮೊಟ್ಟೆಗಳು ಜೀವ ಇಲ್ಲದೆ ಇರತಕ್ಕಂಥ ಹಾಲಿನಂತೆಯೇ ಶುದ್ಧವಾದ ದ್ರವಣ ಅಷ್ಟೇ, ಸ್ರವಿಕೆ. ಓಕೆ, ಅದೊಂದು ಕವರ್ ಆಗಿ ಬಂದಿರತಕ್ಕಂಥ ನ್ಯಾಚುರಲಿ ಅವೈಲಬಲ್ 100% ಪ್ರೋಟೀನ್. ಓಕೆ, 97% ಇದಕ್ಕೆ ಬಯೋಲಜಿ ಜೀವ ಇಲ್ಲ, ಹಾಗಾಗಿ ಅದು ನಾನ್ ವೆಜ್ ಅಲ್ಲ, ಅದಕ್ಕೆ ನಾವು ವೆಜ್ ಅಂತಲೇ ಹೇಳ್ತೀವಿ. ಓಕೆ, ನೀವು ಕೋಳಿ ಮೊಟ್ಟೆ ಮಾರೋಕ್ಕೆ ಇದೊಂದು ಒಳ್ಳೆ ಐಡಿಯಾ ಅಲ್ಲ, ಅದೇ ಇದು ಐಡಿಯಾ ಅಲ್ಲ, ಇದು ಸತ್ಯಾಂಶ. ಅದು ಅದರಲ್ಲಿ ಈಗ ನಾವು ವೈಜ್ಞಾನಿಕ ಸತ್ಯಾಂಶ, ವೈಜ್ಞಾನಿಕ ಸತ್ಯಾಂಶ ಅದರಲ್ಲಿ. ಹೌದು, ಹಾಗೆ ಹೇಳಿದರೆ ಎಂಬ್ರಿಯೋ ಇದ್ದಿದ್ದು ಬೀಜ ನಾನ್ ವೆಜ್ ಅಂತ ಹೇಳಬೇಕಾಗತ್ತೆ. ಹಾಂ, ಎಂಬ್ರಿಯೋ ಇದ್ದಿದ್ದು ಯಾವ ಎಂಬ್ರಿಯೋ ಮೊಟ್ಟೆ ತಿಂದರೆ ಅದು ನಾನ್ ವೆಜ್ ಅಂತ ಹೇಳ್ತೀವಿ. ಎಂಬ್ರಿಯೋ ಇದ್ದಿದ್ದು ತಿಂದರೆ, ಈಗ ಬ್ರೀಡಿಂಗ್ ಫಾರ್ಮ್ಗಳಲ್ಲಿ ಹ್ಯಾಚಿಂಗ್ ಎಗ್ ಅಂತ ಹೇಳಿದೆ ನಾನು, ಅದಕ್ಕೆ ಜೀವ ಇರುತ್ತೆ. ಆ ಮೊಟ್ಟೆ ತಿನ್ನೋದು ನಾನ್ ವೆಜ್ ಮೊಟ್ಟೆ ಅಂತ ಹೇಳ್ಬೋದು, ಅದು ಮಾರ್ಕೆಟಿಗೆ ಬರೋದೇ ಇಲ್ಲ, ಯಾಕಂದ್ರೆ ಮರಿ ಆಗುತ್ತೆ. ಅದು ಮರಿ ಆಗುತ್ತೆ. ಓಕೆ, ಅವ್ರು ಯಾರು ಮರಿ ಆಗೋ ಮೊಟ್ಟೆನ ನಿಮಗೆ ತಿನ್ನೋದಕ್ಕೆ ಕೊಡಲ್ಲ, ವರ್ಕೌಟ್ ಆಗೋದಿಲ್ಲ. ಅದು 18 ರೂಪಾಯಿ ರೇಟು, ಇದು 5 ರೂಪಾಯಿ ರೇಟು. 5 ರೂಪಾಯಿ ರೇಟು, ಕರೆಕ್ಟ್. ಹಾಗಾಗಿ ಇದು ಅನ್ಫರ್ಟಿಲೈಸ್ಡ್ ಎಗ್ಗು ವೆಜಿಟೇರಿಯನ್ ಅಂತ ನೀವು ಹೇಳ್ತೀರಿ, ನಮ್ಮ ಒಂದು ವಾದ. ಅದೇನೇ ಇರಲಿ, ಈಗ ಹಾಗಾದ್ರೆ ಇದು ಒಟ್ಟಾರೆ ಸಣ್ಣ ಪ್ರಮಾಣಕ್ಕೆ ಇದು ಆಗುವಂಥ ಕೆಲಸ ಅಲ್ಲ, ಮಾಡೋದಾದರೆ ತಂದೆ ಅಂಗಡಿಯಲ್ಲಿ ಮಾರೋದಾದರೆ ಮಾತ್ರ ಮಾಡಬೇಕು. ಹಾಗಾಗಿ ಈಗ ಜನಸಾಮಾನ್ಯರಿಗೆ ಈ ಕೋಳಿಗಳ ಇದಕ್ಕೆ ಕೈ ಹಾಕಬೇಕು ಅಂದರೆ ಅವರು ಬ್ರಾಯ್ಲರಿಗೆ ಹೋಗಬೇಕು. ಖಂಡಿತ. ಒಟ್ಟಾರಿಯಾಗಿ ಒಂದು ಈ ಬ್ರಾಯ್ಲರ್ ಸಾಕದವ್ರದ್ದು ಈ ಚಿಕ್ಕ ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಪರಿಸ್ಥಿತಿ ಹೇಗಿದೆ ಇವತ್ತಿನ ಇದರಲ್ಲಿ? ಏನಾಗಿದೆ ಅಂತಂದರೆ, ನಮ್ಮ ಒಬ್ಬ ಹೊಸ ಎಂಟರ್ಪ್ರಿನರ್ ಆಗಿ ನಾನು ದುಡ್ಡು ಹಾಕ್ತೀನಿ ಸಾಲ ಮಾಡಿ ಅಂತ ಹೇಳಿದರೆ ಪರಿಸ್ಥಿತಿ ಓವರ್ಆಲ್ ಹೇಗಿದೆ? ಅದೇ ಆಗಲೇ ನಾನು ಹೇಳಿದಾಗೆ, ಇದು ಕಂಪನಿಯವರು ರಿಸ್ಕ್ ತಗೊಳ್ಳೋ ಲೆವೆಲ್ ಇದ್ದಾರೆ. ಯಾಕಂದರೆ ನಮ್ಮ ದೇಶದಲ್ಲಿ 52 ವಾರದಲ್ಲಿ
ನಮ್ಮ ಸರ್ವೆ ಪ್ರಕಾರ 30 ವಾರಗಳು ಕೋಳಿ ತಿನ್ನಲ್ಲ. ಓಕೆ. ಯಾಕೆಂದರೆ ಶ್ರಾವಣ ತಿನ್ನಲ್ಲ, ಪೊಟ್ಟಾಸಿ ತಿನ್ನಲ್ಲ, ಎಕ್ಸಾಮ್ ಬಂದರೆ ತಿನ್ನಲ್ಲ. ನಮಗೆ ಎಕ್ಸಾಮಿಗೆ ಏನು ಸಂಬಂಧ? ಎಕ್ಸಾಮ್ ಮಕ್ಕಳು ಕೊಡಲ್ಲ ಹೀಟ್ ಅಂತೇಳಿ, ನೀವು ಆಗಲೇ ಹೇಳಿದ್ರಲ್ಲ ಕೋಳಿ ತಿಂದರೆ ಹೀಟ್ ಅಂತೇಳಿ ತಾಯಿಗಳು ಮಕ್ಕಳಿಗೆ ಕೊಡಲ್ಲ ಕೋಳಿಗಳನ್ನು. ಸೊ ಹೀಗಾಗಿ ಏನಾಗಿದೆ, ಒಂದು ಡಿಸ್ಟ್ರಿಬ್ಯೂಟೆಡ್ ಇಲ್ಲ ಇದು, ಅಂದರೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಇಲ್ಲ. ಸೊ ಹಾಗಾಗಿ ಏನಾಗ್ತದೆ, ರೈತನಿಗೆ 3 ಲಾಭದಾಯಕ ಬೆಳೆಗಳು ಸಿಗ್ಬೋದು, 3 ಬ್ಯಾಚು, 2 ಬ್ಯಾಚ್ ಲಾಭದಾಯಕ ಸಿಗ್ಬೋದು. ಈ ವೇರಿಯೇಷನ್ ಇರೋದ್ರಿಂದ ಬ್ರಾಯ್ಲರ್ ಫಾರ್ಮಿಂಗ್ ಈಸ್ ಆಲ್ವೇಸ್ ಲೈಕ್ ಎ ಗ್ಯಾಂಬ್ಲಿಂಗ್. ನಿಮ್ಗೆ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಒಳ್ಳೆ ರೇಟ್ಗಳು ಸಿಗ್ಬೋದು ಸ್ವಂತ ಮಾಡೋರಿಗೆ. ಅದಕ್ಕೆ ನಾನು ಹೇಳಿದ್ದೇನು, ನಿಮ್ಮದೇ ಅಂಗಡಿ ಇದ್ರೆ ನಿಮಗೆ ಗೊತ್ತಿರತ್ತೆ ಯಾವ ತಿಂಗಳಲ್ಲಿ ಬಿಸ್ನೆಸ್ ಬ್ಯಾಚ್ ಹಾಕೋತೀರ. ಅದಕ್ಕೆ ಇನ್ನೊಂದು ಅವಾಗಲೇ ಹೇಳೋದು ಮರ್ತೇನೆ ನಾನು, ಸೂಪರ್ ಸ್ಮಾರ್ಟ್ ಫಾರ್ಮರ್ಸ್ ಅಂತಿದ್ದಾರೆ, ಅವ್ರೇನು ಮಾಡ್ತಾರೆ ವರ್ಷಕ್ಕೆ 2 ಬೆಳೆ ಹಾಕ್ತಾರೆ. ಓಕೆ. 5 ಬ್ಯಾಚ್ ಹಾಕಲ್ಲ, ಶೆಡ್ ಖಾಲಿ ಇಡ್ತಾರೆ, ಯಾಕೆ ಲಾಸ್ ಆಗುತ್ತಲ್ಲ, ಅವಾಗ ಬಳಸಿಕೊಂಡು ಉಪಯೋಗ ಬೇಕಲ್ಲ, ಯಾಕೆ ಮಾಡಬೇಕು ಅಂತ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಒಂದು ಏನಾಗಿದೆ ಈ ಕರೋನಾ ಎಫೆಕ್ಟು ಅಂತ ನೀವು ಈಗ ನೋಡ್ಬೋದು ಸರ್. ಇವತ್ತು ಕೇಳೋಗ್ರು ಹೇಳ್ಬೋದು, ಇಲ್ಲ ಸರ್ ಮಾರ್ಕೆಟಲ್ಲಿ ಇವಾಗ ಕ್ರ್ಯಾಶ್ ಆಗಿದೆ ಬ್ರಾಯ್ಲರ್ ಅಂತ. ಅದು ನಿಜ. ಏನಕ್ಕೆ ಅಂದರೆ ಸಡನ್ ಆಗಿ ನಮಗೆ ಡಿಸೆಂಬರಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಟ್ರೆ, ಯಾಕಂದರೆ ಕೋಳಿನ ನಿಲ್ಸೋಕ್ಕಾಗಲ್ಲ, ಮೊಟ್ಟೆ ಕೊಡಬೇಡ ಅಂತ. ಹೌದು. ಸೊ ಮಾರ್ಕೆಟ್ ಡಿಮಾಂಡ್ ಇವಾಗ ಆಗಲೇ ಹೇಳ್ದಂಗೆ ನಾನು 10 ಲಕ್ಷ ಕೋಳಿ ನಮಗೆ ಬ್ರಾಯ್ಲರ್ ಬೇಕು ಕರ್ನಾಟಕದಲ್ಲಿ. ಸಪೋಸ್ ಏನೋ ಬೈ ಮಿಸ್ ನಮ್ಗೆ 12 ಲಕ್ಷ ಆಯಿತು ಅಂತ ಇಟ್ಕೊಳ್ಳಿ, ಒಂದು ದಿನಕ್ಕೆ ಅವಾಗ 2 ಲಕ್ಷ ಕೋಳಿ ಎಕ್ಸ್ಟ್ರಾ. ಹೌದು. ಸೊ ಅವಾಗ ಪ್ರೈಸ್ ಕ್ರ್ಯಾಶ್ ಆಗೇ ಆಗುತ್ತೆ. ಅವಾಗ ಒಂದು ತೊಗೊಂಡೋಗ್ನು 2 ತೊಗೊಂಡೋಗ್ತಾನೆ. ಹಾಂ, ಅವ್ನು ತೊಗೊಂಡೋಗ್ಬೋದು, ಬಟ್ ರೈತ ಕೋಳಿ ಸಾಕಿರೋ ರೈತಂಗೆ ರೇಟ್ ಸಿಕ್ಕಲ್ಲ. ರೇಟ್ ಸಿಕ್ಕೋದಿಲ್ಲ, ಅಂದರೆ ಖರ್ಚಾಗುತ್ತೆ. ಖರ್ಚಾಗುತ್ತೆ, ರೇಟ್ ಸಿಕ್ಕಲ್ಲ. ಅದೇ ಅವ್ನು 8 ಲಕ್ಷ ಹಾಗೆ ನೀವು ಮತ್ತಿನ್ನೇನು ಮಾಡಿಡೋಕ್ಕಾಗೋದಿಲ್ಲ. ಅಲ್ಲ, ಖರ್ಚಾಗಲ್ಲ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಒಂದು ನಾವು ಹೇಳ್ತೀನಿ ಡಿಮಾಂಡ್ ಎಲಾಸ್ಟಿಸಿಟಿ ಅಂತ. ಅದರಲ್ಲಿ ಕೋಳಿ ಹೋಗಲಿಲ್ಲ ಅಂದರೆ ಅವನು, ನಮ್ಮ ಸಿಂಪಲ್ ಇಂಡಿಕೇಶನ್ ನೀವು ರೈತರಿಗೆ ಹೇಳ್ಬೋದು, ಯಾವ ಕೋಳಿ ಫಾರ್ಮಲ್ಲಿ ತೂಕ 2 ಕೆಜಿ ದಾಟಬಿಡುತ್ತೆ ಕೋಳಿ ಮೂಮೆಂಟ್ ಇಲ್ಲ ಅಂತ ಅರ್ಥ. ಓಕೆ. ನಾವು ಸಿಂಪಲ್ ಇಂಡಿಕೇಶನ್ ಅದು, ಎಲ್ಲರ ಫಾರ್ಮಲ್ಲಿ 2.5 ಕೆಜಿ ಕೋಳಿ ಇದೆ ಅಂದರೆ ಓಹೋ ಕೋಳಿ ಮೂಮೆಂಟ್ ಡಲ್ ಆಗಿದೆ. ಓಕೆ ಅಂತ ಅರ್ಥ. ಅಂದರೆ ಎಷ್ಟೋ ಕೋಳಿಗಳು 2 ಕೆಜಿ ಕೋಳಿಗಳು ಹೋಗ್ಬಿಟ್ಟಿರ್ತವೆ, ಇವ್ರದ್ದು ಹೋಗ್ತಾ ಇರಲ್ಲ, ಇವ್ರದ್ದು ಬೆಳೀತಾ ಇರ್ತದೆ. ಓಕೆ. ಸೊ ದಟ್ ಇಸ್ ಅನ್ ಇಂಡಿಕೇಶನ್. ಸಪೋಸ್ ಯಾವ್ದಾರು ಶೆಡ್ಗಳಲ್ಲಿ ನಿಮಗೆ ಎಲ್ಲ ಶೆಡ್ಗಳು ಬರೀ 1.9 ಕೋಳಿ ಇದೆ ಅಂದರೆ, ಅಥವಾ 1.5 ಕೆಜಿ ಇದ್ರೆ ಡಿಮಾಂಡ್ ಜಾಸ್ತಿ ಇದೆ, ಕೋಳಿ ಹೋಗ್ತಾ ಇದೆ. ಕಂಪ್ನಿಗಳು ತಮ್ಮದು ಕಾಂಟ್ರಾಕ್ಟ್ ಫಾರ್ಮಿಂಗ್ನಲ್ಲಿ ಅವ್ಕೆ ಬೇಕಾದ ಎತ್ಕೊಂಡು ಹೋಗ್ಬಿಡ್ತವೆ, ತೂಕ ಎಷ್ಟು ಆಗಿಲ್ಲ ಅವರಿಗೆ ಲಾಭದಾಯಕ, ಅವ್ರ ಬಿಸ್ನೆಸ್ ಅಲ್ವಾ. ಈಗ ಅವ್ರು ನೋಡ್ತಾರೆ ಡಿಮಾಂಡ್ ಜಾಸ್ತಿ ಇದೆ ಅಂದ ತಕ್ಷಣ 2 ಕೆಜಿ ತೂಕ ಬಂದ ತಕ್ಷಣ ಎತ್ಕೊಂಡು ಹೋಗ್ತಾರೆ. ಓಕೆ. 2 ಕೆಜಿ ಡಿಮಾಂಡ್ ಇಲ್ಲ ಅಂದ ತಕ್ಷಣ 2 ಕೆಜಿ ಇಡ್ತಾರೆ. ಡಿಮಾಂಡ್ ಇಲ್ಲ ಅಂದಾಗ ಅವ್ರು ಕಾಯ್ಲೇಬೇಕಾಗುತ್ತೆ, ಅವಾಗ ಕಾದಾಗ ರೈತಂಗೂ ಲಾಸ್ ಆಗುತ್ತೆ, ಕಂಪ್ನಿಗೂ ಲಾಸ್ ಆಗುತ್ತೆ. ಬಟ್ ಸ್ವಂತ ಮಾಡಿದವನಿಗೆ ಅವಂದೇ ಆದ ಲಾಸ್ ಆಗುತ್ತೆ, ಕಂಪ್ನಿ ಜೊತೆಗೆ ಲಾಸ್ ಹಂಚ್ಕೊಳ್ಳೋರು ಬೇರೆ, ಇವು ಸ್ವಂತ ಮಾಡೋರು ಲಾಸ್ ಜಾಸ್ತಿ ಆಗ್ತದೆ ಆಗುತ್ತೆ. ಓಕೆ ಸರಿ. ಈಗ ನೀವು ಇದು ಹೇಳಿದ್ರಿ ಸಣ್ಣ ರೈತರಿಗೆ ಕಷ್ಟ ಅಂತ. ಈ ಕೋಳಿನಲ್ಲಿ ಪ್ರೊಸೆಸಿಂಗು ಈಗ ರೆಡಿ ಮೀಟು ಅದು ಭಾರತದಲ್ಲಿ ಇನ್ನು ಅಂತ ಪ್ರಚಲಿತಕ್ಕಿಲ್ವ, ಹೇಗೆ ಅದರದ್ದು ಪರಿಸ್ಥಿತಿ? ಈಗಿನ ನಾನು ಆಗಲೇ ಹೇಳಿದ್ನಲ್ಲ, ನ್ಯೂ ಏಜ್ ಕಂಪನೀಸ್ ಅಂತೇಳಿ ಆನ್ಲೈನ್ ದುನಿಯಾ ಬಂದ್ಬಿಟ್ಟಿದೆ. ಯಾಕಂದ್ರೆ ಈ ಕರೋನಾ ಹ್ಯಾಸ್ ಬ್ಲೆಸ್ಡ್ ದಟ್ ಅಂಡ್ ಡಿಜಿಟಲ್ ಟೆಕ್ನಾಲಜಿ ಅಂತೂ ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇದೆ. ಹಾಗಾಗಿ ಮುಂಚೆ ನಾವೇನು ಹೇಳ್ತಾ ಇದ್ವಿ 5% ಅಂತ ಹೇಳ್ತಾ ಇದ್ವಿ, ಈಗಾಗಲೇ ಒಂದು 6-7% 8% ವರೆಗೂ ತಲುಪ್ತಾ ಇದೆ ಪ್ರೊಸೆಸಿಂಗ್. ಪ್ರೊಸೆಸಿಂಗ್ ಅಂದರೆ ಡೈಲಿ ನಾನು ಆಗಲೇ ಹೇಳಿದಾಗೆ ನಿಮಗೆ 1 ಕೋಟಿ ಬ್ರಾಯ್ಲರ್ ನಾವು ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಸುಮಾರು ಹೆಚ್ಚು ಕಮ್ಮಿ 7 ಲಕ್ಷದಿಂದ 8 ಲಕ್ಷ ಪ್ರೊಸೆಸಿಂಗು ಆಗಿ ನಿಮ್ಮ ಮನೆಗಳಿಗೆ ಆನ್ಲೈನ್ ಮುಖಾಂತರ. ಬೆಂಗಳೂರಲ್ಲೇ 10 ಬ್ರ್ಯಾಂಡ್ ಇದೆ, 10 ಬ್ರ್ಯಾಂಡ್ ಬೆಂಗಳೂರಲ್ಲೇ ಸಪ್ಲೈ ಮಾಡ್ತಾ ಇದ್ದಾರೆ. ಅದೇನು ರೆಡಿ ಟು ಕುಕ್? ರೆಡಿ ಟು ಕುಕ್ ಪ್ರೊಸೆಸಿಂಗ್ ಎಲ್ಲ ರೆಡಿ ಟು ಈಟು, ರೆಡಿ ಟು ಕುಕ್ ಎರಡೂ ಬರ್ತಾ ಇದೆ. ಓಕೆ. ರೆಡಿ ಟು ಈಟು ಸಪ್ಲೈ ಮಾಡೋರು ಇದ್ದಾರೆ, ಅಥವಾ ರೆಡಿ ಟು ಕುಕ್ ಹೇಗೆ ಝೊಮ್ಯಾಟೋದಂತಲ್ಲಿ ಬಹುಶಃ ರೆಡಿ ಟು ಈಟೇ ಬರ್ಬೋದು. ಎಲ್ಲ ಝೊಮ್ಯಾಟೊ ಸ್ವಿಗ್ಗಿ ಈ ಥರದವರು ಕಂಪನಿಗಳ ಮುಖಾಂತರ ಬಂದಿದ್ದಾರೆ. ಬಟ್ ದೆರ್ ಈಸ್ ಎ ಬಿಗ್ ಟ್ರೆಂಡ್ D2C ಅಂತ, ಡೈರೆಕ್ಟ್ ಟು ಕಸ್ಟಮರ್ ಅಂತ. ಓಕೆ. ಆ ಥರ ಕಂಪ್ನಿಗಳು ಬ್ಯಾಂಗ್ಳೂರಲ್ಲಿ ಸಾಕಷ್ಟು ಕಂಪ್ನಿಗಳು ಬಂದಿವೆ. ಚಿಕನ್ಗೆನೆ ರೈಟ್, ಚಿಕನ್ಗೆ ಕೊಡ್ತಾರೆ, ಮನೆಗೆ ಬಂದು ಚಿಕನ್ನ ಕೊಟ್ಟು ಹೋಗ್ತಾರೆ. ಓಕೆ. ಸಬ್ಸ್ಕ್ರಿಪ್ಷನ್ ಮಾಡಲ್ ಅಂತಿದ್ದಾವೆ ಡೈರೆಕ್ಟು, ನಿಮಗೆ ಬಿಸ್ನೆಸ್ಸಲ್ಲಿ ಯಾವ ವೆರೈಟೀಸ್ ಬೇಕೋ ಅವರೇ ಒಂದು 10-20 ವೆರೈಟೀಸ್ ಮಾಡಿ ಕೊಡೋರು ಇದ್ದಾರೆ. ಓಕೆ. ಅದು ಬಂದಿದೆ, ಅದು ಬಂದಿದೆ. ಸೊ ಅದು ಓಕೆ. ಆದ್ರೂ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಸಣ್ಣ ರೈತರ ಮಟ್ಟದಲ್ಲಿ? ಸಣ್ಣ ರೈತರ ಮಟ್ಟಕ್ಕೆ ಹೋಗಿಲ್ಲ, ಬಟ್ ಸಣ್ಣ ರೈತರಿಗೆ ಒಂದು ಸಲಹೆ ನಾನು, ಯಾಕಂದರೆ ಇಲ್ಲೇ ಹತ್ತಿರದ ವಿಜಯನಗರಲ್ಲಿ ಒಬ್ರು ಏನು ಮಾಡೋರು ಅಂತಂದರೆ ಚಿಕನ್ ಫ್ಯಾಕ್ಟ್ರಿ ಅಂತ ಒಂದು ಸಣ್ಣ ಅಂಗಡಿ ಹಾಕೊಂಡಿದ್ದಾನೆ. ನೋಡಿದ್ರೆ ಅಂಗಡಿ ಸಣ್ಣ ಅಂಗಡಿ, ಮಾಮೂಲು ಕೋಳಿ ಅಂಗಡಿನೇ. ಅವನೊಂದು ಕ್ಲಬ್ ಕಾರ್ಡ್ ಮಾಡ್ಕೊಂಡಿದ್ದಾನೆ. ಕಾರ್ಡ್ ಇವತ್ತೆಲ್ಲರಿಗೂ ಸ್ಮಾರ್ಟ್ ಫೋನ್ ಇರುತ್ತೆ, ಪೇಟಿಎಮ್ಮು, ಗೂಗಲ್ ಪೇ ಅಂತವೆಲ್ಲ ಇರ್ತವೆ. ಪಾಯಿಂಟ್ಸ್ ಕೌಂಟ್ ಮಾಡ್ತಾನೆ ಅವ್ನು, ಹಳ್ಳಿಲೇ ಪಾಯಿಂಟ್ ಕೌಂಟ್ ಮಾಡ್ತಾನೆ. ಸೊ ಈ ಥರ ನಮ್ಮೂರು ಚಿಕ್ಕ ಚಿಕ್ಕದಾಗಿ ಆನ್ಲೈನು ಮೆಥಡ್ ಎಲ್ಲರಿಗೂ ಇವತ್ತು ವಾಟ್ಸಪ್ ಇದೆ. ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಬ್ರಾಯ್ಲರ್ ಸೇಲ್ ಸ್ಟಾರ್ಟ್ ಮಾಡಿದ್ರೆ ಹಳ್ಳಿಲಿ, ಸಪೋಸ್ ನೀವು ಯಾರೋ ಒಬ್ಬ ಯುವಕ ಯೂತ್ ಇರ್ತಾನೆ ಅವನಿಗೆ ಗೊತ್ತಿದೆ, ಅವ್ನು ಹೇಳ್ತಾನೆ ಇವತ್ತು ಸೋಮ್ ಭಾನುವಾರಕ್ಕೆ ನಾನು 200 ಕೋಳಿ ತೊಗೊಂಬರ್ತೀನಿ ಅಂತ ವಾಟ್ಸಪ್ ಡಿಮ್ಯಾಂಡ್ ರೆಡಿ ಮಾಡ್ಕೊಳ್ಳೋದು. ಸೊ ಇವನು ಬಂದು ಮಾರುಕಟ್ಟೆ ಎಲ್ಲಿಂದ ಸಿಟಿಯಿಂದ 200 ಕೋಳಿ ಹಳ್ಳಿಗಳಿಗೆ ತೊಗೊಂಡು ಹೋಗೋದು. ಇದು ಮಾಡಬೇಕು. ಅದು ಏನಾಗುತ್ತೆ, ತಾವೇ ಹೋಗ್ತಾರದಾದರೆ ಯಾವತ್ತೋ ಒಂದಿನ ತರ್ತಾರೆ, ಇಲ್ಲೇ ತಂದು ಕೊಡ್ತಾನೆ ಅಂದರೆ ಒಬ್ಬ ಟ್ರೇಡರ್ ಹುಟ್ಟಾಕ್ಬೇಕು ನಾವು.
ಈಗ ಸಪೋಸ್ ನಮ್ಮಲ್ಲಿ ಎಷ್ಟೋ ಜನ ಗ್ರಾಜ್ಯುಯೇಟ್ ಮಾಡಿ ಸುಮ್ಮನೆ ಸರ್ ಕೆಲಸ ಇಲ್ಲ ಅಂತ ಇರ್ತಾರೆ. ಅಂಥವ್ರು ವಾಟ್ಸಪ್ ಗ್ರೂಪ್ ಇವತ್ತು ಎಲ್ಲರಿಗೂ ಗೊತ್ತಿದೆ, ಗೊತ್ತು, ಎಲ್ಲರೂ ವಾಟ್ಸಪ್ ಗ್ರೂಪ್ ಮಾಡ್ಕೋತಾರೆ. ನೀವು ಒಂದು ಬ್ರಾಯ್ಲರ್ ವಾಟ್ಸಪ್ ಗ್ರೂಪ್ ಹಳ್ಳಿಲಿ ಮಾಡ್ಕೊಳ್ಳಿ, ಸೊ ಹಳ್ಳಿಲಿ ಬ್ರಾಯ್ಲರ್ ವಾಟ್ಸಪ್ ಮಾಡ್ಕೊಂಡು ಒಂದೇ ಒಂದು ಸಂಡೆಗೆ, ಒಂದು ಸಂಡೆಗೆ 100 ನನ್ನ ಹಳ್ಳಿನೇ ಲೆಕ್ಕ ಕೊಡೋಣ, ಕುರುಬಡ್ಡಿ ಕೆರೆ ಈ ಹಳ್ಳಿಗೆ 100 ಕೋಳಿ ತಂದು ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಫಸ್ಟೇ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾ ಆಮೇಲೆ ದುಡ್ಡು ಕೊಡಲಿಲ್ಲ ಅಂದ್ರೆ ಒಂದು ಕೋಳಿ ತಂದು ವೇಸ್ಟ್ ಆಗುತ್ತೆ. ಕರೆಕ್ಟ್. ಸೊ ಫಸ್ಟೇ ಹಣ ತಗೊಂಡು 100 ಕೋಳಿ ತಗೊಂಡ್ಬಂದ್ರೆ ಒಂದು ಹೊಸ ಕ್ರಾಂತಿ ಆಗುತ್ತೆ, ಎಲ್ಲ ಕಡೆನೂ ಹರಡತ್ತೆ. ಐ ಥಿಂಕ್ ದಟ್ ಮನೆ ಬಾಗಿಲಿಗೆ ಸಪ್ಲೈ ಆದರೆ ತಿನ್ನೋರ ಸಂಖ್ಯೆ ಹೆಚ್ಚಾಗುತ್ತೆ. ಯಾರು ತಿಂದಿರೋದು ಆಯ್ಕೆ ಅವ್ರದ್ದು. ಕರೆಕ್ಟ್ ಕರೆಕ್ಟ್. ಇದು ನಮ್ಮ ಯಂಗ್ ಯೂತ್ ಮಾಡಬೇಕು. ಕೋಳಿ ಅಂಗಡಿ ಹಾಕಿ ಒಂದೇ ಕಡೆ ಕೂತ್ಕೊಳ್ಳೋದಕ್ಕಿಂತ ಈ ಥರ ಇದು ಈಸಿ. ಇವತ್ತು ವಾಟ್ಸಪ್ ಆರ್ಡರ್ ತೊಗೊಂಡು ವಾರಕ್ಕೆ ಸರಿಯಾಗಿ ಭಾನುವಾರ ತಂದು ಕೊಡೋದು, ಇವನೊಂದು ಟಾಟಾ ಎಸಿ ಇಟ್ಕೊಂಡ್ರೆ ಆಯಿತು. ಇವನೇ ಹೋಗಿ ಕಷ್ಟ ಬಿದ್ದು ಮಾರ್ಕೆಟಲ್ಲಿ ಸಿಟಿಯಿಂದ ತೊಗೊಂಬರೋದು. ಪ್ರತಿ ಮನೆಗೆ ಲೈವ್ ಬರ್ಡೆ ಕೊಡೋದು, ಕೋಳಿ ಡ್ರೆಸ್ ಮಾಡ್ಕೊಳ್ಳೋದು ಹಳ್ಳಿ ರೈತರಿಗೆ ಚೆನ್ನಾಗಿ ಗೊತ್ತಿದೆ. ಅವ್ನು ಡ್ರೆಸ್ಸಿಂಗ್ ಗಿಸಿಂಗ್ ಏನು ಬೇಕಿಲ್ಲ, ಕೋಳಿ ಕುಯ್ಯೋದು ಗೊತ್ತು. ಇನ್ನು ಬಹುಶಃ ರೆಡಿ ಇದಕ್ಕೂ ಈಗ ಈ ರೆಡಿ ಇದರಲ್ಲಿ ನಿಮ್ಮ ಪ್ರೊಸೆಸಿಂಗ್ ಇದರಲ್ಲಿ ಅದು ಕೋಲ್ಡ್ ಚೈನ್ ಮೇಂಟೈನ್ ಮಾಡ್ತಾರೆ. ಕೋಲ್ಡ್ ಚೈನ್ ಇಲ್ಲಿ ನಮ್ಮಲ್ಲಿ ನಾವಾಗಲೇ ಹೇಳಿದ್ನಲ್ಲ, ಬಟ್ಟೆ ಮುಟ್ಟೋ ಅಭ್ಯಾಸ ಥರ ಕೋಳಿ ಮುಟ್ಟದ ಬಿಸಿ ಇರಬೇಕು, ಫ್ರೆಶ್ ಇರಬೇಕು, ಗಟ್ಟಿ ಇದ್ರೆ ತಿನ್ನಲ್ಲ. ಹಾಗಾಗಿ ದಿ ಟೆಕ್ನಾಲಜಿ ವಿಚ್ ಆಸ್ ಬಿಕಮ್ ಎ ಪಾಪ್ಯುಲರ್ ಆಗೋದು ಚಿಲ್ಡ್ ಚಿಕನ್ ಅಂತ. ಅಂದರೆ +4 degrees ರೆಫ್ರಿಜರೇಟರ್ ಹೆಂಗೆ ಇಡ್ತೀವೋ ಹಂಗೆ ಚಿಲ್ಡ್ ಚಿಕನ್ನು 72 hours ಇರುತ್ತೆ. ಸೊ 3 days ಕನ್ಸಂಪ್ಷನ್ ಆಗೋಗ್ತದೆ, ಆಗಬೇಕು ಆ ಥರ ಮಾಡಿರ್ತಾರೆ. ಅಂದರೆ ಫ್ಯಾಕ್ಟ್ರಿ ಲೆವೆಲಲ್ಲಿ ಅದನ್ನ ಪ್ರೊಸೆಸ್ ಮಾಡಿ ಮಾಡಿದ್ದಾರೆ, ಆ ಕೋಲ್ಡ್ ಚೈನಲ್ಲಿ ವ್ಯಾಪಾರ ಮಾಡ್ತಾರೆ. ಸೊ ಇದು ಈ ಹಾಲಿನ ಇಂಡಸ್ಟ್ರಿ ಹಾಗೇನೆ ಸೇಮ್. ಹಾಲಿಂದ ಹೆಂಗೆ ನೀವು ಪ್ಯಾಕೆಟ್ಲಿ ಬರುತ್ತೋ, ಇವತ್ತು ನೀವು ಬ್ಯಾಂಗ್ಳೂರು ಜನಗಳಿಗೆ ಕೋಳಿ ಅಂದ ತಕ್ಷಣ ಒಂದು ಬಾಕ್ಸ್ ಥರ ಹೀಗೆ ನೀವು ಕೇಕ್ ಬಾಕ್ಸ್ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ, ಕೋಳಿ ಕಾಣೋದೇ ಇಲ್ಲ. ಆ ಥರ ಟೆಕ್ನಾಲಜಿನೂ ಬಂದಿದೆ ಬಂದಿದೆ ಒಟ್ಟಾರೆಯಾಗಿ. ಬಟ್ ಇದೆಲ್ಲ ಅಗೇನು ಕಂಪ್ನಿಗಳ ಬಿಸ್ನೆಸ್ಸು, ನೇರವಾಗಿ ರೈತರ ಮಟ್ಟದಲ್ಲಿ ಅಲ್ಲ. ಮಾಡೋಕ್ಕೆ ನಾನು ರೈತರು ಅನ್ನೋದಕ್ಕಿಂತನೂ ಇವತ್ತು ನಾನು ಹೇಳ್ತೀನಿ, ರೈತರು ಮಕ್ಕಳು ಸ್ಮಾರ್ಟ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಈಗ ನೀವು ನಿಮ್ಮ ಮಗ ಇಂಜಿನಿಯರು, ನನ್ನ ಮಗಳು ಇಂಜಿನಿಯರು, ಆ ಸ್ಮಾರ್ಟ್ರ ಹುಡುಗರುಗಳನ್ನ ಈ ಬಿಸ್ನೆಸ್ ತರ್ಬೋದು. ಈಗ ನಮ್ಮ ಕೋಳಿ ರೈತರೇ ಬಿಸ್ನೆಸ್ ಬರಬೇಕು ಅಂತ ನನ್ನೊಂದು ಇಚ್ಛೆ. ಯಾಕಂದರೆ ನೀವು ಬಹುಶಃ ಎಷ್ಟೋ ಜನ ನೋಡಿದ್ರೋ ಇಲ್ಲ ಮ್ಯಾಕ್ಡೊನಾಲ್ಡ್ ಸ್ಟೋರಿ ಅಂತ ನಾನು ಹೇಳ್ತಾ ಇದ್ದೆ. ಆ ಮ್ಯಾಕ್ಡೊನಾಲ್ಡ್ ಸ್ಟೋರಿ ಮ್ಯಾಕ್ಡೊನಾಲ್ಡ್ ಕಟ್ಟಿದವ್ರು ಯಾರು ಮ್ಯಾಕ್ಡೊನಾಲ್ಡ್ ಉಳಿಲಿಲ್ಲ, ಯಾರೋ ಬಿಸ್ನೆಸ್ನವ್ರು ಬಂದು ಮ್ಯಾಕ್ಡೊನಾಲ್ಡ್ 40,000 ಔಟ್ಲೆಟ್ ಮಾಡಿ 7 crore ಜನ ಬರಂಗ್ ಮಾಡ್ಕೊಂಡ. ಅದೇ ರೀತಿ ನಮ್ಮ ರೈತರ ಮಕ್ಕಳು ಇಂಜಿನಿಯರ್ ಯಾರಿದ್ದಾರೆ, ಒಂಚೂರು ಸಾಫ್ಟ್ವೇರ್ ಕನೆಕ್ಷನ್ ಯಾರಿದ್ದಾರೆ, ನೀವುಗಳು ಬರ್ಬೋದು ಚಿಕ್ಕ ಚಿಕ್ಕ ಊರುಗಳಲ್ಲಿ, ಡಿಸ್ಟಿಕ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳು ಮಾಡ್ಕೊಳ್ಳಿ, ಚಿಕ್ಕ ಚಿಕ್ಕ ಟೆಕ್ನಾಲಜಿ ಅಡಾಪ್ಷನ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮದೇ ಆದ ಪ್ರೊಸೆಸಿಂಗ್ ಚಿಕ್ಕ ಪ್ರೊಸೆಸಿಂಗು ಮಾಡ್ಬೋದು. ಏನು ದೊಡ್ಡ ಲಕ್ಷಾಂತರಗಟ್ಟಲೆ ಪ್ರೊಸೆಸಿಂಗ್ ಮಾಡಬೇಕು ಅಂತ ಏನಿಲ್ಲ. ಸಪೋಸ್ ನಾನು ಆಗಲೇ ಹೇಳಿದಾಗ ರೈಸಿಂಗ್ ಫುಡ್ಸ್ ಆಫ್ ಇಂಡಿಯಾದವನು 1,000 ಕೋಳಿ ಅಷ್ಟೇ ಪ್ರೊಸೆಸ್ ಮಾಡ್ತಾನೆ ಬಾತುಕೋಳಿನ. ಅದನ್ನೇ ಇವರು ತಾಲೂಕು ಲೆವೆಲಲ್ಲಿ ನಮ್ಮವರು ಚಿಕ್ಕದಾಗಿ ಬ್ರಾಯ್ಲರ್ ಕೋಳಿಗೆ ಪ್ರಯತ್ನ ಮಾಡಿದ್ರೆ ಮನೆಗಳಿಗೆ ನಾನು ಹೇಳಿದ್ನಲ್ಲ ಸಬ್ಸ್ಕ್ರಿಪ್ಷನ್ ಮಾಡಲ ಪ್ರಕಾರ. ನನ್ನ ಒಂದು ಆಸೆ ಏನಂತಂದರೆ ನಮ್ಮ ದೇಶದಲ್ಲಿ ಪೇಪರು, ಹಾಲು, ಮೊಟ್ಟೆ, ಚಿಕನ್ನು ಡೈಲಿ ಮನೆ ಮುಂದೆ ಬೀಳೋಂಗೆ ಆದರೆ ಬಾಕ್ಸ್ ಪ್ರಕಾರ, ಸೊ ದಟ್ ಡೇ ಯುನೋ ರೆವಲ್ಯೂಷನ್ ಥರ ಆಗೋಗ್ತದೆ. ಅಲ್ಲ ಹೌದು, ಈ ಹಾಲು ಪ್ಯಾಕೆಟ್ ಹಾಲು ಎಲ್ಲ ಕಡೆ ಸಿಗೋದು ಸಿಕ್ಕಾಗಿಂದ ರೈತರು ಹಸು ಕಟ್ಟೋದೇ ಬಿಟ್ಟಿದ್ದಾರೆ. ಅದರಲ್ಲಿ ಅಷ್ಟರ ಮಟ್ಟಿಗೆ ಮಾರ್ಕೆಟ್ ಕ್ರಿಯೇಟ್ ಆಯಿತು. ಮಾರ್ಕೆಟ್ ಕ್ರಿಯೇಟ್ ಅಂದರೆ ಅದರ ಅರ್ಥ ಅವರು ಹಸು ಸಾಕ್ತಾ ಇದ್ದಿದ್ದು ಹಾಲು ನನಗೆ ಸಿಗ್ತಾ ಇಲ್ಲ ಎಲ್ಲೂ ಅಂತೇಳಿ ಕಾರಣಕ್ಕೆ ಸಾಕ್ತಾಯಿದ್ರು. ಈಗ ಹಳ್ಳಿಯಲ್ಲಿ ಡೈರಿ ಆದಾಗ ಯಾರೋ ಒಬ್ಬರು ಸಾಕೇ ಸಾಕ್ತಾರೆ, ಇಲ್ಲಾಂದ್ರೆ ಹಾಲಿನಿಂದ ಬರಬೇಕು. ಅದು ಇದಾಯಿತು, ಸ್ಪೆಷಲೈಸೇಷನ್ ಆಯಿತು. ಹಾಲು ಅದ್ರ ಹಸು ಸಾಕಿ ಹಾಲು ಕರಿಯೋನೇ ಬೇರೆ, ಸಂಸ್ಕರಣ ಮಾಡು. ಈಗ ಕುರಿಯನ್ನವರು ಅಷ್ಟು ದೊಡ್ಡ ಒಂದು ಕ್ರಾಂತಿ ಮಾಡೋದಕ್ಕೋಸ್ಕರ ಕೋಆಪರೇಟಿವ್ ಸೊಸೈಟೀಸ್ ಬಂತು. ಇವತ್ತು ರೈತನೇ ತನ್ನ ಹಾಲನ್ನು ಮಾಡಿ ಮಾರುಕಟ್ಟೆ ತರಿಸೋದು ಆಯಿತು. ಅದೇ ಥರ ಬ್ರಾಯ್ಲರಲ್ಲಿ ಬಹುಶಃ ಇನ್ನೊಂದು 10-20 years ನಾವು ನೀವು ಈಗ ಕೂತು ಮಾತಾಡಿದ್ರೆ ಅವತ್ತು ಪ್ರೊಸೆಸಿಂಗ್ ಒಂದು 50% ಹೋಗ್ಬಿಟ್ಟಿರುತ್ತೆ ಹೋಗಿರುತ್ತೆ. ಅಂದರೆ ಜನರಿಗೆ ಏನಾಗಿದೆ, ಈಗ ಹಲಸಿನ ಹಣ್ಣನ್ನು ಕೊಟ್ಟರೆ ಬೇಡ, ಏನಕ್ಕೆ ಅದನ್ನೆಲ್ಲ ಕುಯ್ದು ಮಾಡಿ ಅಂಟನ್ನು ಕೈಗಣಿಸ್ಕೊಳ್ಳೋ. ಈಗ ರೈತರು ಬಾಟ್ಲುಗಳೆಲ್ಲ ನೋಡ್ತಿದ್ರು ನೀರು ಕುಡಿಯೋದಕ್ಕೆ, ಮುಂಚೆ ಇರಲಿಲ್ಲ. ಈಗ ರೈತರ ಹತ್ರ ಹೋದ್ರೂ ಬಾಟ್ಲ್ ನೀರು ಕುಡಿಯೋದಕ್ಕೆ ಸಿಕ್ಕತ್ತೆ. ಅಂದರೆ ನೀರೆಲ್ಲ ನಾವು ಹಿಂಗೆ ಕುಡಿದಿರೋದು ಅಭ್ಯಾಸ ಇದೆ, ಬಟ್ ಇವತ್ತು ರೈತರು ಕುಡಿಯೋಕೆ ಹೆದರ್ತಾರೆ. ಅಂದರೆ ಅವೈಲೇಬಿಲಿಟಿ ಇದೆ ಈಗ. ಕರೆಕ್ಟ್. ಹಾಗಾಗಿ ಈ ಕೋಳಿ ಕೂಡ ಮನೆ ಮನೆಗೆ ಸಪ್ಲೈ ಆಗುವಂಥ ಪರಿಸ್ಥಿತಿ ಬಂದಾಗ ಈ ಇದು ಇದು ಬೆಳೀತದೆ. ಅಂದರೆ ಸಪ್ಲೈ ಮಾಡೋ ರೆಡಿ ಆದರೆ ತಿನ್ನೋರು ಇದ್ದಾರೆ. ಅಲ್ಲ, ನಾನು ಅದಕ್ಕೆ ನನ್ನ ನೇರ ಸಂದೇಶ ನಮ್ಮ ಅನ್ಎಂಪ್ಲಾಯ್ಡ್ ಯಂಗ್ ಯೂತ್ಗಳಿದ್ದಾರಲ್ಲ, ನಮ್ಮ ಯುವಕರಿಗೆ ಸ್ವಲ್ಪ ಈ ಮಾರುಕಟ್ಟೆ ಅನ್ನೋದು ನಮ್ಮಲ್ಲಿ ಇಡೀ ದೇಶದಲ್ಲಿ ಟೊಮೊಟೊ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಪ್ರತಿಯೊಂದು ಬೆಳೆಯೋದರಲ್ಲಿ ನಾವು ನಿಸ್ಸೀಮರು. ಮಾಡೋದ್ರಲ್ಲಿ ಹಿಂದೆ ಬೀಳ್ತೀವಿ. ದಯವಿಟ್ಟು ಹಿಂದೆ ಬೀಳಬೇಡಿ. ಆಂಧ್ರದವರು, ತಮಿಳ್ನಾಡವರು ನೋಡಿ ಅವ್ರ ಥರ ನೀವು ಮಾಡಿದ್ರೆ ನನಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ನಮ್ಮ ಪ್ರಯತ್ನ ಮಾರುಕಟ್ಟೆಗೆ ನಾನೇ ನನ್ನ ಎರಡನೇ ಇಂಪಾರ್ಟೆಂಟ್ ಇದರಲ್ಲೇ ನಾನು MBA ಮಾಡಿ ಬಂದಾಗ IIM ಒಂದೇ ಕಮಿಟ್ಮೆಂಟ್ ಹೇಳಿದೆ ಸರ್, ಒಂದು 100-200 ಜನ ಎಂಟರ್ಪ್ರಿನರ್ ರೆಡಿ ಮಾಡಬೇಕು ಅಂತೇಳಿ. ಸೊ ನಮ್ಮಲ್ಲಿ ನೇರವಾಗಿ ಬಂದರೆ
ನಿಮಗೆ ನೀಟಾಗಿ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ, ಎಸ್ಪೆಷಲಿ ಗ್ರಾಮೀಣವ್ರು ಬಂದರೆ ಅಂತೂ ನಾವು ಪರ್ಸ್ನಲ್ ಆಗಿ ಇನ್ವಾಲ್ವ್ ಆಗಿ ನಿಮ್ಗೆ ಎಲ್ಲ ರೀತಿ ಸಹಾಯ ಮಾಡಿ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ. ಸೊ ಯಾಕಂದರೆ ನನ್ನ ಉದ್ದೇಶ ಏನಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮಾರುಕಟ್ಟೆ ಹೋದ್ರೇ ನಮ್ಮ ದೇಶ ಬೆಳೆಯೋದು. ಕಾಂಪಿಟೇಷನ್ ಅಷ್ಟೇ. ಇವತ್ತು ನೀವು ನೋಡ್ಬೋದು ಹಿಂದೂಸ್ತಾನ್ ಲಿವರ್ ಅವರ್ ಆಗಿರ್ಬೋದು, ದೊಡ್ಡ ದೊಡ್ಡ ಅಮೆಜಾನ್ ಅಂತವರು ಸಹ ಮಾಡ್ತಾ ಇರೋದು ಟೈರ್ ಒನ್ ಟೈರ್ ಟೂ ಸಿಟಿಗಳಲ್ಲಿ. ಹೌದೌದು, ಅವ್ರಿಗೆ ಇಲ್ಲಿ ಸ್ಯಾಚುರೇಟ್ ಆಗಿದೆ ಕಾಂಪಿಟೇಷನ್. ಇವತ್ತು ಸಣ್ಣ ಸಣ್ಣ ಹಳ್ಳಿಲಿ ಅಮೆಜಾನ್ ಗೊತ್ತು, ಸಣ್ಣ ಸಣ್ಣ ಹಳ್ಳಿ ಫ್ಲಿಪ್ಕಾರ್ಟ್ ಹೋಗಿದೆ. ಆ ಥರ ನಮ್ಮ ಮಾರುಕಟ್ಟೆ ಇರೋದು ಅಲ್ಲಿ, ತಿನ್ನೋರು ಇರೋದು ಅಲ್ಲಿದ್ದಾರೆ, ಜನಸಂಖ್ಯೆ. ಅದನ್ನ ರೀಚ್ ಮಾಡಿಸೋರು ಯಾರು? ಯುವಕರು ರೀಚ್ ಮಾಡಿಸ್ಬೇಕು. ರೈತ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನ, ಬೆಳ್ಕೊಡ್ತೀನಿ ಅಂತಾನೆ. ಆ ಬೆಳ್ಕೊಟ್ಟಿರೋದನ್ನ ತಗೊಂಡೋಗಿ ರೀಚ್ ಮಾಡಿಸ್ಬೇಕು ಅಂದ್ರೆ ಇವರೇ ಮಾಡ್ಬೇಕು. ತರಕಾರಿ ಅಂತಿಂಥದ್ರಲ್ಲೆಲ್ಲ ಬರ್ತಾ ಇದೆ. ಹೇಳ್ದಂಗೆ ಸಿಟಿ ಇವೆಲ್ಲರೂ ಬಂದು ಬೆಂಗಳೂರಿಗೆ ಬೀಳೋ ಬದಲು ಅಲ್ಲಲ್ಲೇ ರೆಡಿ ಆದರೆ ಎಲ್ಲ ದೃಷ್ಟಿಯಿಂದ ಆಗುತ್ತೆ. ಮತ್ತು ಇದೆಲ್ಲ ಏನು ಕೇಳಿದರೆ ರೆಡಿ ಟು ಈಟು ಕೊಟ್ಟಾಗ ನಾ ಹಲಸಿನ ಹಣ್ಣಿಂದ ಹೇಳ್ದಂಗೆ ಹಲಸಿನ ತೊಳೆ ಬಿಡಿಸ್ಕೊಟ್ರೆ ತಿನ್ನೋರು ಎಲ್ಲರೂ ಇದ್ದಾರೆ, ಅದಕ್ಕೆ ಅಡಿಷನಲ್ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ, ಅವ್ರಿಗೆ ಆ ಮೇಣ ಕೈ ಅಂಟಬಾರದು ಅಷ್ಟೇ. ಇದೇ ಕೆಲಸ ಇದರಲ್ಲೂ ಕೂಡ ಆಗುತ್ತೆ, ಆದರೆ ಅಲ್ಲಲ್ಲಿ ಆಯಾ ಡಿಸೆಂಟ್ರಲೈಸ್ಡ್ ಆಗ್ಬೇಕು. ಎಲ್ಲರೂ ಬೆಂಗಳೂರಿಗೆ ಬಂದು ಕೂತು ಮಾಡುವಂಥ ವ್ಯವಹಾರ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಮ್ಮಲ್ಲೇ ಆದಂಥ ಒಂದು ಎಂಪ್ಲಾಯಿ ಹೆಣ್ಮಗಳು ಅವರ ಗಂಡ ಮಾರ್ಕೆಟಿಂಗ್ ನೋಡ್ಕೋತಾರೆ, ಹೆಣ್ಮಗಳು ಕೋಳಿ ಅಂಗಡಿ ನಡೆಸ್ತಾರೆ. ಕೋಳಿ ಅಂಗಡಿಯಲ್ಲಿ ತಾನೇ ಒಂದು 500 ಕೆಜಿ ಕಟ್ ಮಾಡಿ ನಂದಿನಿಗೆ ಆರ್ಡರ್ ತೊಗೋತಾರೆ ಶುಕ್ರವಾರ ಕೆಲಸ ಮಾಡ್ಕೊಂಡು. ಇವತ್ತು ಅವರು 4 ಟೆಂಪೋ ಇಟ್ಕೊಂಡಿದ್ದಾರೆ, ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಕಷ್ಟ ಬಿದ್ದರೆ ಎಲ್ಲದರಲ್ಲೂ ಅವಕಾಶ ಇದೆ, ಅವಕಾಶ ಇದೆ. ನಮ್ಮವ್ರು ಕಷ್ಟ ಬೀಳೋಕೆ ಸ್ವಲ್ಪ ಹೆಣ್ಮಕ್ಳು ಹಿಂಜರಿತಾರೆ, ಮತ್ತು ಗಂಡ್ಮಕ್ಳು ಹಿಂಜರಿತಾರೆ. ಬಟ್ ನಮ್ಮಂಥ ಸಂಸ್ಥೆಗಳು ಈ ಥರ ಮಾಧ್ಯಮಗಳ ಮುಖಾಂತರ ನನ್ನ ಒಂದು ಮತ್ತೊಂದು ಬಾರಿ ಮನವಿ ಅಂದರೆ ಮಾರ್ಕೆಟ್ ಮಾಡಿ, ಮಾರ್ಕೆಟಿಂಗ್ ಇಳಿದ್ರೆ ಕೈ ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ, ಮೊಸರು ಗ್ಯಾರಂಟಿ. ಬಹುಶಃ ಈ ಗ್ರಾಮೀಣ ಕೋಳಿಗಳಿಗೂ ಇದು ಅಪ್ಲೈ ಎಲ್ಲವಕ್ಕೂ. ಏಕೆಂದರೆ ಎಲ್ಲ ನಾವು ಗ್ರಾಮೀಣ ಕೋಳಿ ವಿಷಯ ಬಂದಾಗ ಸರ್ ಅವರು ಹೋಲ್ಸೇಲರ್ ತೊಗೊಳೋದಿಲ್ಲ ಅಂತ ಹೇಳಿದರು. ತೊಗೊಳೋದಿಲ್ಲ, ಯಾಕೆ ತೊಗೋಬೇಕು ಅವರು? ನೀವು ಎಲ್ಲದನ್ನೂ ಅವರು ಇನ್ನೊಬ್ರು ಮಾರ್ತಾರಂತ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ನೀವು ಸಣ್ಣ ದೇಶಗಳು ನೋಡಿಕೊಂಡ್ರೆ ನನಗೆ ಅದೇ ಬೇಜಾರಾಗೋದು. ನಮ್ಮ ಜೊತೆನೇ ಸ್ವತಂತ್ರ ತೊಗೊಂಡಂಥ ಸಿಂಗಾಪುರ್ ಇರ್ಬೋದು, ಸೌತ್ ಕೊರಿಯಾ ಇರ್ಬೋದು, ಏಷ್ಯನ್ ಟೈಗರ್ಸ್ ಅಂತ ಹೇಳ್ತೀವಿ, ಮಲೇಷ್ಯಾ ಇರ್ಬೋದು, ಇವ್ರುಗಳೆಲ್ಲ ಏನು ಮಾಡಿದ್ರು, ಸೌತ್ ಕೊರಿಯಾ ಎಸ್ಪೆಷಲಿ, ದೇ ಡಿಸೈಡೆಡ್ ದಟ್ ವಿ ಶುಡ್ ಪ್ರೊಡ್ಯೂಸ್ ಫಾರ್ ದ ವರ್ಲ್ಡ್. ಅಂದರೆ ಇಡೀ ದೇಶಕ್ಕೆ ನಾರ ಕೊಟ್ಟರು, ನಾವು ಜಗತ್ತಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅಂದರೆ ಅವರು ನಾವು ಪ್ರೊಡ್ಯೂಸ್ ಮಾಡ್ಕೋಬೇಕು ಅಂತ ಹೇಳಿಲ್ಲ, ಜಗತ್ತಿಗೆ ಪ್ರೊಡ್ಯೂಸ್ ಮಾಡಬೇಕು. ಇವತ್ತು ಎಲ್ಲರ ಕೈಯಲ್ಲೂ ಸ್ಯಾಮ್ಸಂಗ್ ಫೋನ್ ಇರುತ್ತೆ, ಸ್ಯಾಮ್ಸಂಗು. ಅದೇ ರೀತಿ ನಾನು ನಿಮ್ಮೊಂದು ನಿಮಗೆ ಟೆಲಿಫೋನಲ್ಲಿ ಹೇಳಿದೆ, ರೈತರಿಗೆ ಬಾಟ ಯಾವ ದೇಶದ್ದು ಅಂತ ಗೊತ್ತಿರಲ್ಲ. ಬಾಟ ಅಂದರೆ ನಾವೇನು ಅನ್ಕೋತೀವಿ, ಭಾರತದ್ದೇ ಅಂತ ಅನ್ಕೋತೀವಿ. ಇವರು ನೀವು ಸಹ ಹೇಳಿದ್ರಿ ಅಂದರೆ ಅದು ಅರ್ಥ ಏನಾಗ್ತದೆ ಅಂತಂದರೆ, ನಮ್ಮಲ್ಲಿ ಹೊರದೇಶದಿಂದ ಆ ಸಣ್ಣ ಜೆಕ್ ರಿಪಬ್ಲಿಕ್, ಜೆಕ್ ಅಂದರೆ ಎಲ್ಲಿದೆ ಅಂತಂದರೆ ನಮ್ಮ ಬಹುಶಃ ರೈತರಿಗೆ ಗೊತ್ತಿರಲ್ಲ, ಯುರೋಪಲ್ಲಿ ಇರತಕ್ಕಂಥ ಒಂದು ಸಣ್ಣ ಜೆಕ್ ರಿಪಬ್ಲಿಕ್, ಪ್ರಾಗ್ ಅಂತೇಳಿ ಕೇಳಿರ್ತೀರ, ಮೋಸ್ಟ್ ಬ್ಯೂಟಿಫುಲ್ ಕ್ಯಾಪಿಟಲ್ ಅದು. ಅಲ್ಲಿಂದ ಬಂದಂಥ ವ್ಯಕ್ತಿ 1800 ಬಂದು ಬಾಟಾ ಕಂಪ್ನಿ ಇಂಡಿಯಾಗೆ ತರ್ತಾನೆ, 1800 ಇಂಡಿಯಾಗೆ ಬಂದ್ಬಿಟ್ಟಿರೋದು. ಎಲ್ಲ ದೇಶದಲ್ಲೂ ಇದೆ, ಬಾಟಾ ಅಮೆರಿಕದಲ್ಲೂ ಇದೆ, ಯುರೋಪಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಸೊ ಇಷ್ಟು ಜನರೇಷನ್ ಆಗಿರೋದು ನಮ್ಮಲ್ಲೇ ನಮ್ಮದೇ ಕಂಪ್ನಿ ಅನ್ಕೊಂಡ್ಬಿಟ್ಟಿವಿ ನಾವು. ಸೊ ನಮ್ಮ ದೇಶದಲ್ಲಿ ಇತ್ತೀಚೆಗೆ ನಮ್ಮ ಮಾರದನ್ನ ಕಲ್ತಿಲ್ಲ ಅಂದ್ರೆ ಅಲ್ಲ, ಅದಕ್ಕೆ ತಾನೇ ನಾರ ಕೊಟ್ಟಿರೋದು ಆನರಬಲ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಏನು ಹೇಳೋದು, ಆತ್ಮನಿರ್ಭರ್ ಭಾರತ್. ಸೊ ಇವತ್ತು ಬಹುಶಃ ಕರೋನಾ ಬಂದ್ಬಿಟ್ಟು ನ್ಯಾಷನಲಿಸಂ ಬೆಳೀತಾ ಇದೆ. ನ್ಯಾಷನಲಿಸಂ ಅಂದ್ರೆ ಅರ್ಥ ಏನು, ನಮ್ಮ ದೇಶ ಎಲ್ಲವೂ ಪ್ರೊಡ್ಯೂಸ್ ಮಾಡಬೇಕು. ಇವತ್ತು ನಿಮ್ಗೆ ಬಹುಶಃ ಬಹಳ ಜನಕ್ಕೆ ಗೊತ್ತಿಲ್ಲ, ಕಾರ್ ಯಾಕೆ ನಿಂತು ಹೋಗಿದೆ, ಹೊಸ ಕಾರ್ಗಳು ಮ್ಯಾನುಫ್ಯಾಕ್ಚರಿಂಗ್, ಚಿಕ್ ಮ್ಯಾನುಫ್ಯಾಕ್ಚರಿಂಗ್ ಎರಡೇ ದೇಶ ಇರೋದು, ತೈವಾನು ಸೌತ್ ಕೊರಿಯಾ, ಇಡೀ ಪ್ರಪಂಚಕ್ಕೆ ಕೊಡ್ತಾ ಇದ್ರು ಅವರು. ಅವು ಈಗ ಲಾಜಿಸ್ಟಿಕ್ ಪ್ರಾಬ್ಲಮ್ ಆಗಿ ಇಲ್ಲ, ಅದಕ್ಕೋಸ್ಕರ ಏನಾಯ್ತು ನೋಡಿ, ಸೆಕೆಂಡ್ ಹ್ಯಾಂಡ್ ಕಾರ್ ನಾವು 4 ಯೂನಿಕಾರ್ನ್ ಬಂದ್ಬಿಟ್ವು, 4 ಯೂನಿಕಾರ್ನ್ ಕಂಪ್ನಿಗಳು ಇಂಡಿಯಾದಲ್ಲಿ, ಸೆಕೆಂಡ್ ಹ್ಯಾಂಡ್ ಕಾರ್ ಮಾರ್ಕೆಟಿಂಗ್ ಜಾಸ್ತಿ ಆಯಿತು. ಸೊ ಇದೇನು ಉದ್ದೇಶ ತೋರಿಸಿದೆ, ಅವಕಾಶ ನಮ್ಮಲ್ಲಿ ತುಂಬ ಇದೆ. ಎಸ್ಪೆಷಲಿ ನಾನು ಯುವಕರಿಗಂತೂ ಹೇಳ್ತೀನಿ, ಎದ್ದು ನಿಂತ್ಕೋಬೇಕು ನೀವು. ಯಾವ ಡಿಗ್ರಿ ಮಾಡೋದು ಮುಖ್ಯ ಅಲ್ಲ, ನಾಲೆಡ್ಜ್ ಇಂಪಾರ್ಟೆಂಟು. ಮಾರ್ಕೆಟ್ ಮಾಡಿದ್ರೆ ನಮ್ಮಂಥ ಸಂಸ್ಥೆಗಳು ನಿಮಗೆ ಹೆಲ್ಪ್ ಮಾಡ್ತವೆ. ವೀಕ್ಷಕರೇ, ಇಷ್ಟೊತ್ತು ಸಾಕಷ್ಟು ಚರ್ಚೆಯನ್ನು ನೀವು ಕೇಳಿಸ್ಕೊಂಡ್ರಿ. ಇದರಲ್ಲಿ ಅವಕಾಶಗಳು ಬೇಕಾದಷ್ಟಿದೆ, ಹಾಗಾಗಿ ನಿರುದ್ಯೋಗ ಸಮಸ್ಯೆ, ಪ್ರಾಮಾಣಿಕ ಪ್ರಯತ್ನ ಮಾಡೋರಿಗೆ ನಿರುದ್ಯೋಗ ಸಮಸ್ಯೆ ಇಲ್ಲ, ಹಲವಾರು ಅವಕಾಶಗಳಿದೆ. ಅದಕ್ಕೆ ಈಗ ಹಣಕಾಸಿನ ಸೌಲಭ್ಯವೂ ಇದೆ, ನಿಮಗೆ ಈ ಥರ ನಾಲೆಜ್ ಕೊಡುವಂಥ ಸಂಸ್ಥೆಗಳಿದೆ, ವ್ಯಕ್ತಿಗಳಿದ್ದಾರೆ, ತಿನ್ನೋ ಜನ ಇದ್ದಾರೆ. ಆದರೆ ನಾವು ಮಾಡೋರು ಮುಂದಾಗಬೇಕಷ್ಟೇ, ಅದೊಂದೇ ಇರೋದು. ಹಾಗಾಗಿ ಈ ಒಟ್ಟಾರೆ ಕುಕ್ಕುಟೋದ್ಯಮದಲ್ಲಿ ಅಥವಾ ಕುಕ್ಕುಟ ವ್ಯವಹಾರದಲ್ಲಿ ಅಥವಾ ಕೋಳಿ ಉದ್ಯಮದಲ್ಲಿ ಸಾಕಷ್ಟು ಅವಕಾಶಗಳಿದೆ. ನೀವು ಸಣ್ಣದ ಮಾಡ್ತೀನಿ ಅಂದರೂ ಅದಕ್ಕೆ ಸದ್ಯ ಮಧ್ಯಮಾರು ಮಾಡಿ ತಾಕತ್ತಿದ್ದರೆ ದೊಡ್ಡ ಪ್ರಮಾಣಕ್ಕೂ ಕೂಡ ಮಾಡ್ಬೋದು. ಇಲ್ಲ ನಾನು ಬೆಳೆಸೋದಿಲ್ಲ, ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಅಂದರೆ ಅದರಲ್ಲಿ ವಿಫುಲವಾದ ಅವಕಾಶ ಇದೆ. ಯಾಕೆಂದರೆ ಯಾವತ್ತೂ ಮಾರ್ಕೆಟಿಂಗೆ ಕಷ್ಟದ ಕೆಲಸ, ಬೆಳೆಸೋದು ಯಾವನು ಬೆಳೆಸ್ಬಿಡ್ತಾನೆ. ಹಾಗಾಗಿ ನೆಟ್ವರ್ಕಿಂಗ್ ಮಾಡಿ ಮಾರ್ಕೆಟ್ ಮಾಡಿದರೆ ಇದಕ್ಕೆ ಅವಕಾಶ ಇದು ಭಾಳ ಇದೆ ಅಂತ ಭಾಳ ವ್ಯವಸ್ಥಿತವಾಗಿ ನಮಗೆ ಅರ್ಥ ಆಗುವಂತೆ ಡಾಕ್ಟರ್ ನಮಗೆ ತಿಳಿಸ್ಕೊಟ್ರು. ಹಾಗಾಗಿ ಇಷ್ಟೊತ್ತು ಸಮಯವನ್ನು ನಮಗೆ ಕೊಟ್ಟು
ಮತ್ತು ಅದಕ್ಕಿಂತ ಮುಂದೆ ಯಾರೇ ಮುಂದೆ ಬಂದರೂ ಕೂಡ ಅವರಿಗೆ ಸಹಕಾರ ಕೊಡೋಕ್ಕೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಅಂದರೆ ಕೈ ಹಿಡಿದು ನಡೆಸೋದಕ್ಕೆ ನಾವು ಸಿದ್ಧರಿದ್ದೀವಿ ಅಂತೇಳಿ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ನನಗೆ ಭಾಳ ವರ್ಷದಿಂದ ಪರಿಚಯ, ನಾನು ಸಾಕಷ್ಟು ಜನರಿಗೆ ಇವ್ರದ್ದು ನಮ್ಮ ಶ್ರಮಜೀವಿ ವಾಹಿನಿಯಲ್ಲಿ ಕೊಡ್ತಾನು ಇರ್ತೀನಿ ಸಂಪರ್ಕವನ್ನು. ಹಾಗಾಗಿ ಇವರು ಆಡಿದ ಮಾತನ್ನು ನಡೆಸ್ತಾರೆ ನನಗೆ ಗೊತ್ತು. ಹಾಗಾಗಿ ಅವರ ಒಂದು ಇತಿಮಿತಿಯೊಳಗೆ ಏನೆಲ್ಲ ಸಾಧ್ಯತೆ ಎಲ್ಲದನ್ನೂ ಮಾಡಿಕೊಡ್ತಾರೆ. ಆಗ ನೀವು ಇನ್ನು ಇದಕ್ಕೆ ಮುಂದೆ ಬರೋದೊಂದೇ ನಿಮ್ಮ ಕಡೆಯಿಂದ ಇರುವಂಥ ಒಂದು ಕಮಿಟ್ಮೆಂಟು, ಅದು ನೀವು ಬಂದರೆ ಅಂದರೆ ಎಲ್ಲರೂ ಮಾಡಬೇಕಂತಲ್ಲ, ಕೊನೆ ಪಕ್ಷ ಒಂದೊಂದು ಹಳ್ಳಿ ಒಂದೊಂದು ದೊಡ್ಡ ದೊಡ್ಡ ಭಾಗಕ್ಕೆ ಒಂದೊಂದು ಮಜರೆಗೆ ಒಬ್ಬೊಬ್ಬ ತಯಾರಾದರೆ ಸಾಕು, ಅಷ್ಟರ ಮಟ್ಟಿಗೆ ನಮ್ಮ ಇದು ಇಂಪ್ರೂವ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ ಡಾಕ್ಟರ್ ಮಹೇಶ್ ಅವರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ ನಿಮಗೂ ಕೂಡ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ಇದರ ಸದ್ಬಳಕೆಯನ್ನು ಮಾಡ್ಕೋತೀರಿ, ಮಾಡಿಕೊಂಡ್ರೆ ನಮ್ಮ ಈ ಶ್ರಮ ಸಾರ್ಥಕ ಅಂತ ಅಂದ್ಕೊಂಡು ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.